मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्न जर जरैतर्जन्म मृत्यामयानां गोविन्दे देहि भक्तिं भवति च भगवन्नुर्जितां निर्निमित्तां निर्व्याजां निश्चलां तद्गुणगणबृहतीं चाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये। विजानताम वित्तस्य मध्वस्य जगती गुरोः पूर्वाचार्य महिष्ठानामियं प्रणतिमालिका। सूक्तिरत्नाकरे रम्ये मूलरामायणार्णवे विहरन्तो महीयां सप्रियन्तां गुरवो मम। वाल्मीकेर्गौपनीयान्नो महीधरपदाश्रया यत्काव्यमुपजीवन्ति कवयस्तरणका इव। कपिरूपं परित्यज्य हनुमान्मारुतात्मजः भिक्षुरूपं ततो भेदे शठबुद्धितया कपिः। ಸುಗ್ರೀವ ಅಷ್ಟೊಂದು ಭಯಪಟ್ಟಿದ್ದ, ಯಾರಿಬ್ಬರು ಬರ್ತಾ ಇರೋರು ದೂರದಲ್ಲಿ ಒಳ್ಳೆ ಎತ್ತರದ ವ್ಯಕ್ತಿಗಳು, ಬಿಲ್ಲು ಬಾಣಗಳನ್ನು ಹಿಡಿದಿದ್ದಾರೆ, ಕತ್ತಿಯನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದಾರೆ. ಖಂಡಿತ ಇವರು ವಾಲಿ ಕಳಿಸ್ದವರೇ ಇರಬೇಕು ಅಂತ ಹೆದರಿಬಿಟ್ಟಿದ್ದ. ಆಗ ಹನುಮಂತ ಹೇಳಿ ನೋಡಿದ, ಅವರಿಬ್ಬರನ್ನು ನೋಡಿದ್ರೆ ಕ್ಷುಲ್ಲಕವಾದ ಸೇವಕರ ತರಹ ಕಾಣ್ತಾರ, ಎಂತಹ ಗಾಂಭೀರ್ಯ, ಎಂತಹ ಧೈರ್ಯ, ಅವರು ಹೇಗೆ ನಿನ್ನನ್ನು ಕಳಿಸಿರ್ತಾರೆ? ಕಾರಣ ಏನು ಅಂದರೆ, ಯಾವುದೇ ಕಾರಣಕ್ಕೂ ಇಂತಹ ವ್ಯಕ್ತಿಗಳನ್ನು ಆಳ್ಲಿಕ್ಕೆ ಆಗಲ್ಲ. ಅದರಿಂದ ಖಂಡಿತವಾಗಿ ವಾಲಿ ಕಳುಹಿಸಿದವರಲ್ಲ ಅಂತ ಹೇಳಿದ್ರು ಗೊತ್ತಾಗಲಿಲ್ಲ ಸುಗ್ರೀವನಿಗೆ. ಅವನಿಗೆ ಭಯ ಅಷ್ಟೇ ಇರೋದು. ಅದರಿಂದಾಗಿ ಹೇಳಿದ, ನೀನು ಯಾರಿಗೂ ಗೊತ್ತಾಗದ ಹಾಗೆ ವೇಷಮರೆಸಿಕೊಂಡು ಹೋಗು ಅಂತ. ಅದರಿಂದಾಗಿ ಶಠಬುದ್ಧಿತಯ, ಸುಗ್ರೀವನ ಒಂದು ಬಯಕೆಯಂತೆ ಭಿಕ್ಷುರೂಪಂ ತಥೋ ಭೇದೆ, ಹನುಮಂತ ಸನ್ಯಾಸಿಯ ಹಾಗೆ ವೇಷ ಹಾಕಿಕೊಂಡ. ತತಶ್ಚ ಹನುಮಾನ್ ವಾಚ ಶ್ಲಕ್ಷ್ಣಯ ಸುಮನೋಜ್ಞಯ ವಿನೀತವದುಪಾಗಮ್ಯ ರಾಘವ ಪ್ರಣಿಪತ್ಯ ಚ. ಆಮೇಲೆ ಹನುಮಂತ ಏನು ಮಾಡಿದ, ಅತ್ಯಂತ ಮನೋಜ್ಞವಾದ ಮಾತಿನಿಂದ ಕೂಡಿಕೊಂಡು ಬಾಗಿ ಬಂದ. ಅವನು ಸನ್ಯಾಸಿ, ನಮಸ್ಕಾರ ಮಾಡ್ದ. ಅದರಿಂದಾಗಿ ಸನ್ಯಾಸಿಗಳು ಗೃಹಸ್ಥರಿಗೆ ನಮಸ್ಕಾರ ಮಾಡಬಾರದು ಅಂತ ಇತ್ತೀಚೆಗೆ ಬಂದದ್ದು. ವಸ್ತುತಃ ನಾವು ಮಹಾಭಾರತದಲ್ಲಿ ಕೂಡ ಅರ್ಜುನ ಸನ್ಯಾಸಿ ವೇಷ ತೊಟ್ಟಾಗ ಬಲರಾಮನಿಗೆ ನಮಸ್ಕಾರ ಮಾಡಿದ್ದನ್ನು ನೋಡಿದ್ದೇವೆ. ಕಡೆಗೆ ಸತ್ಯನಾಥರು ಕೂಡ ಅವರು ಸನ್ಯಾಸಾಶ್ರಮ ತೆಗೆದುಕೊಂಡ ಮೇಲೆ ಸರ್ವಮೂಲವನ್ನು ಪಾಠ ಹೇಳಿದ ಅವರ ಗೃಹಸ್ಥ ಗುರುಗಳಿಗೆ ನಮಸ್ಕಾರ ಮಾಡಿದ್ರು ಅಂತನ್ನೋದನ್ನು ನೋಡಿದ್ದೇವೆ. ಆ ಕಾರಣದಿಂದ ಸನ್ಯಾಸಿ ನಮಸ್ಕಾರ ಮಾಡಲಿಕ್ಕಿಲ್ಲ ಗೃಹಸ್ಥರಿಗೆ, ಇತ್ತೀಚೆಗೆ ಅದೆಲ್ಲ ಬಂದದ್ದು. ವಸ್ತುತಃ ಹಾಗೇನಿಲ್ಲ, ಆ ಪದ್ಧತಿ ಈಗ ಬಂದಿದೆ. ಇದನ್ನು ಮುರಿಬೇಕು ಅಂತ ನಾನು ಹೇಳ್ತಾ ಇಲ್ಲ, ವಾಸ್ತವವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲು ಇರಲಿಲ್ಲ ಅಂತಷ್ಟೆ. ತತಶ್ಚ ಹನುಮಾನ್ ವಾಚ, ವಿನೀತವಾಗಿ ಬಂದು ರಾಮಲಕ್ಷ್ಮಣರಿಗೆ ನಮಸ್ಕಾರ ಮಾಡಿದನಂತೆ ಹನುಮಂತ. ಆಭಾಷೆ ಚತೌ ವೀರವು ಯಥಾವತ್ ಪ್ರಶಂಸ ಚ ಸಂಪೂಜ್ಯ ವಿಧಿವದ್ವೀರವು ಹನುಮಾನ್ ವಾನರೋತ್ತಮ. ಸೀದ ಬಂದು ಅವರನ್ನು ಹೇಗಿದ್ದಾರೋ ಹಾಗೆಯೇ ಹೊಗಳಿದ. ಯಥಾವತ್ ಪ್ರಶಂಸ,
ಅವರಿಗೆ ಗೌರವವನ್ನು ಸಲ್ಲಿಸಿ ಉವಾಚ ಕಾಮತೋ ವಾಕ್ಯಂ ಮೃದು ಸತ್ಯ ಪರಾಕ್ರಮವು ಮಿದುವಾಗಿ ನುಡಿದ ರಾಜಋಷಿದೇವ ಪ್ರತಿಮೌ ತಾಪಸೌ ಸಂಶಿತೌ ರಥೌ. ನೀವು ಯಾರು? ರಾಜಋಷಿಗಳ ರಾಜರಾಗಿದ್ದು ಋಷಿಗಳಾಗಿರುವವರನ್ನು ರಾಜಋಷಿಗಳು ಅಂತ ಕರೀತಾರೆ. ನೀವಿಬ್ಬರು ಯಾರು? ಈ ಕಾಡಿನಲ್ಲಿ ಬಂದಿದ್ದೀರಾ? ದೇಶಂ ಕಥಮಿಮಂ ಪ್ರಾಪ್ತೌ ಭವಂತೌ ವರವರ್ಣಿನೌ. ಆಕಸ್ಮಿಕವಾಗಿ ಬಂದ್ರ ಅಥವಾ ಇಲ್ಲಿಗೆ ಬರಬೇಕು ಅಂತ ಬಂದ್ರ? ತ್ರಾಸಯಂತೌ ಮೃಗಗಣಾನ್ ಅನ್ಯಾಂಶ್ಚವನಚಾರಿಣ. ನೀವು ಬರೋದನ್ನು ನೋಡ್ತಾ ಇದ್ರೆ ಅನೇಕ ಮೃಗಗಳು, ಸಿಂಹ, ಕರಡಿ ಮೊದಲಾದವುಗಳೆಲ್ಲ ಭಯಗೊಂಡಿವೆ. ಬೇರೆಯವರು ಭಯಗೊಂಡಿದ್ದಾರೆ ಅಂದ. ಬೇರೆಯವರು ಯಾರು ಅಂದರೆ ಕಪಿಗಳು, ಸುಗ್ರೀವ ಮೊದಲಾದ ಮೂರು ಜನ ಇಬ್ಬರು. ಆದರೆ ಅದನ್ನು ನೇರವಾಗಿ ಹೇಳಲಿಕ್ಕಾಗಲ್ಲ. ಅವನು ಹೇಳಿದ್ದಾನೆ ಗೂಢಚಾರನಾಗಿ ಹೋಗು ಅಂತ. ಗೂಢಚಾರನಾಗಿ ಹೋಗಿ ತನ್ನ ಅಡ್ರೆಸ್ ಹೇಳ್ಕೊಳ್ಳೋ ಮುಟ್ಟಾಳ ಅಂದರೆ ಜಗತ್ತಲ್ಲೊಬ್ಬನೇ, ಬಾಂಡ್, ಜೇಮ್ಸ್ ಬಾಂಡ್ ಅಂತ ಹೇಳ್ಕೊತಾನೆ. ಇನ್ನು ಯಾ ಇದು ಪ್ರಾಕ್ಟಿಕಲ್ಲೇ ಅಲ್ಲ. ಇನ್ನು ಯಾರೂ ಹಾಗೆ ಹೇಳ್ಕೊಳ್ಳಿಕ್ಕಾಗಲ್ಲ. ಬಿಡಿ, ಕಲ್ಪಿತ, ನಿಜವಾಗಿ ಯಾರೂ ಹೇಳ್ಕೊಳ್ಳಿಕ್ಕಾಗಲ್ಲ. ಅದರಿಂದಾಗಿ ಆ ಗೂಢಚಾರ ಧರ್ಮವನ್ನು ಹನುಮಂತ ಪಾಲನೆ ಮಾಡಬೇಕು. ಅದರಿಂದಾಗಿ ಕೇಳಿಬಿಟ್ರೆ, ನೀವು ಬಂದಿದ್ದರಿಂದ ಸುಗ್ರೀವ ಮೊದಲಾದ ಕಪಿಗಳಿಗೆ ಭಯ ಆಗ್ತಾ ಇದೆ ಅಂತ ಮೊದಲೇ ಹೇಳಿಬಿಟ್ರೆ ಕಷ್ಟ ಆಗತ್ತೆ. ಅದಕ್ಕೆ ಅವನು ಹೇಳಿದ್ದು, ತ್ರಾಸಯಂತೌ ಮೃಗಗಣಾನ್ ಅನ್ಯಾಂಶ್ಚವನಚಾರಿಣ. ಇಲ್ಲಿ ಇರುವ ಹುಲಿ, ಸಿಂಹ ಮೊದಲಾದ ಜಿಂಕೆ ಮೊದಲಾದ ಪ್ರಾಣಿಗಳಿಗೂ ಭಯ ಆಗ್ತಾ ಇದೆ. ನೀವು ಬಂದಿರೋದ್ರಿಂದಾಗಿ ಬೇರೆ ಅನ್ಯಾಂಶ್ಚವನಚಾರಿಣ, ನೋಡಿ, ಬೇರೆ ಕಾಡಿನಲ್ಲಿರುವವರಿಗೂ ಭಯ ಆಗ್ತಾ ಇದೆ. ಪಂಪಾತೀರ ರುಹಾನ್ ವೃಕ್ಷಾನ್ ವೀಕ್ಷಮಾಣೌ ಸಮಂತತಃ ಇಮಾಂ ನದೀಂ ಶುಭಜಲಾಂ ಶೋಭಯಂತೌ ತರಸ್ವಿನೌ. ನಿಮ್ಮ ವರ್ತನೆ ಒಂದು ಸ್ವಲ್ಪ ಸಂದೇಹ ಉಂಟು ಮಾಡ್ತಾ ಇದೆ. ಪಂಪಾತೀರ ರುಹಾನ್ ವೃಕ್ಷಾನ್, ಪ್ರತಿಯೊಂದು ಮರಗಳ ಎಡೆಯಲ್ಲಿ ಏನು ನೋಡ್ತಾ ಇರೋದು ನೀವು? ಏನನ್ನೋ ಕಳೆದುಕೊಂಡವರ ಹಾಗೆ, ಕಳೆದುಕೊಂಡದ್ದನ್ನು ಹುಡುಕುವವರ ಹಾಗೆ ಪ್ರತಿಯೊಂದು ಕಡೆ ಏನನ್ನು ಹುಡುಕ್ತಾ ಇರೋದು ನೀವು? ಇಮಾಂ ನದೀಂ ಶುಭಜಲಾಂ, ನಿಮ್ಮ ಪ್ರೆಸೆನ್ಸು ಚೆನ್ನಾಗಿದೆ. ಯಾಕೆಂದರೆ ನೀವಿಲ್ಲಿರೋದ್ರಿಂದ ನದಿ ಚಂದ ಕಾಣ್ತಾ ಇದೆ. ಶೋಭಯಂತೌ ತಪಸ್ವಿನೌ, ತುಷ್ಟರಲ್ಲ ನೀವು. ಆದರೆ ಏನನ್ನು ಹುಡುಕ್ತಾ ಇದ್ದೀರಾ? ಧೈರ್ಯವಂತೌ ಸುವರ್ಣಾಭೌ ಕೌಯುವಾಂ ಚೀರವಾಸಸೌ. ಒಳ್ಳೆ ಧೈರ್ಯ ಇರುವವರು, ಸುವರ್ಣಾಭೌ ಚೆನ್ನಾಗಿ ಹೊಳೆಯುತ್ತಿರುವವರು, ಕೌಯುವಾಂ ನೀವಿಬ್ಬರು ಯಾರು? ಚೀರವಾಸಸೌ ನಾರುಡೆಯನ್ನು ಉಟ್ಟವರು, ನಿಶ್ವಸಂತೌ ವರಭುಜೌ ಪೀಡಯಂತಾ ವಿಮಾ ಪ್ರಜಾ. ನಿಟ್ಟಿಸಿರಿಡುತ್ತಾ, ನಿಮ್ಮ ತೋಳುಗಳನ್ನು ಸವಿರಿಕೊಳ್ಳುತ್ತಾ ನೋಡ್ತಾ ಇದ್ದೀರಲ್ಲ ಏನನ್ನ? ಸಿಂಹ ವಿಪ್ರೇಕ್ಷಿತೌ ವೀರೌ ಮಹಾಬಲ ಪರಾಕ್ರಮೌ ಚಕ್ರಚಾಪ ನಿಭೇ ಚಾಪೆ ಗೃಹೀತ್ವಾ ಶತ್ರುನಾಚನೌ. ಸಿಂಹ ವಿಪ್ರೇಕ್ಷಿತೌ, ಸಿಂಹದಂತೆ ನೋಡುವವರು. ಸಿಂಹ ನೋಡೋದ್ರೊಂದು ಕ್ರಮ ಇದೆಯಂತೆ, ಮುಂದೆ ಹೋಗುತ್ತೆ, ಮತ್ತೆ ತಾನು ಬಂದ ದಾರಿಯನ್ನು ಹಿಂದೆ ತಿರುಗತ್ತೆ. ಅದು ಸಿಂಹಾವಲೋಕನ ಅಂತ. ಮುಂದೆ ಹೋಗಿ ಹೀಗೆ ಹಿಂದೆ ತಿರುಗಿ ನೋಡುತ್ತೆ, ಅದೊಂದು ಕ್ರಮ. ನೀವು ಹಾಗೆ ಮಾಡ್ತಾ ಇದ್ದೀರಾ? ಮುಂದೆ ಹೋಗೋದು, ನಿಮ್ಮ ಕತ್ತನ್ನು ತಿರುಗಿಸಿ ಬಂದ ದಾರಿಯನ್ನೊಮ್ಮೆ ನೋಡೋದು ಯಾಕೆ ಮಾಡ್ತಾ ಇದ್ದೀರಾ? ಏನೋ ನೋಡಬೇಕು ಅಂತ ಹೇಳಿ ಅವಸರ ಅವಸರವಾಗಿ ದಡ 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 ಹೋಗ್ತಾ ಇಲ್ಲ. ನಿಮ್ಮ ಗತಿಯಲ್ಲಿ ಗಾಂಭೀರ್ಯ ಇದೆ. ಚಕ್ರಚಾಪ ನಿಭೇ ಚಾಪೆ ಗೃಹೀತ್ವಾ ಶತ್ರುನಾಚನೌ. ಈ ಬಿಲ್ಲನ್ನು ಹಿಡಿದಿದ್ದೀರಾ? ಈ ಬಿಲ್ಲು ಪೂರ್ಣವಾಗಿ
ನಿಮ್ಮ ಕೈಯಲ್ಲಿ ಬಾಗತ್ತೆ ಅಂತ ಅನ್ನಿಸ್ತಾ ಇದೆ. ಚಕ್ರಚಾಪ ನಿಭೆ ಚಾಪೆ ಅಂದರೆ ಅದರ ಡೆನ್ಸಿಟಿ ಎಷ್ಟು, ಅದರ ಏನು ಕಾಂಪ್ಯಾಕ್ಟ್ ಎಷ್ಟಿದೆ ಆ ಬಿಲ್ಲಿನದ್ದು, ಇವರ ತೋಳಿನಲ್ಲಿ ಏನು ತಾಕತ್ತಿದೆ ಆ ಬಿಲ್ಲನ್ನು ಮಣಿಸುವಂಥದ್ದು. ಯಾಕೆಂದರೆ ಲೋಹ ದಂಡ ಅದನ್ನು ಪೂರ್ತಿಯಾಗಿ ಅವರು ಬಗ್ಗಿಸ್ತಾರೆ ಅಂತ ಹೇಳಿ ಅವರ ತೋಳುಗಳ ಮೇಲಿನಿಂದ ಅವನು ಕಂಡುಹಿಡಿತಾ ಇದ್ದಾನೆ. ಅಂದರೆ ಎಂಥ ಎಕ್ಸ್ಪೀರಿಯನ್ಸ್ಡು ಯುದ್ಧದಲ್ಲಿ. ಹೀಗಾಗಿ ಒಬ್ಬರ ಮೈಯನ್ನು ನೋಡಿದಾಗ ಇವರ ಮೈಯಲ್ಲಿ ಎಷ್ಟು ಕಸುವಿದೆ ಅನ್ನೋದು ಒಬ್ಬ ವಾರಿಯರ್ಗೆ ಮಾತ್ರ ಸಾಧ್ಯ ಆಗತ್ತೆ. ಅದನ್ನು ಬಿಟ್ಕೊಡ್ಲಿಕ್ಕಾಗಲ್ಲ. ಅದನ್ನು ಕೇಳೇ ಕೇಳ್ದ, ವೇ ಹಾಕ್ಕೊಂಡು ಬಂದಿದ್ದು ಸನ್ಯಾಸಿ ವೇಷ, ಕೇಳಿದ್ದು ಹೀಗೆ. ಶ್ರೀಮಂತೌ ರೂಪ ಸಂಪನ್ನೌ ವೃಷಭಶ್ರೇಷ್ಠ ವಿಕ್ರಮೌ, ಒಳ್ಳೆಯ ಕಾಂತಿ ಇದೆ. ಶ್ರೀ ಅಂದರೆ ಕಾಂತಿ. ಶ್ರೀಮಂತೌ ಮೈಕಾಂತಿ ಇದೆ, ರೂಪ ಸಂಪನ್ನೌ ಒಳ್ಳೆಯ ರೂಪ ಇದೆ, ವೃಷಭಶ್ರೇಷ್ಠ ವಿಕ್ರಮವು ಒಂದು ಗಂಭೀರವಾದ ಎತ್ತರವಾದ ಎತ್ತು ನಡ್ಕೊಂಡು ಬರ್ತಾ ಇದ್ರೆ ಯಾವ ರೀತಿ ಇರಬೇಕೋ ಆ ತರಹದ ನಿಮ್ಮ ಹೆಜ್ಜೆ ಇದೆ. ವಿಕ್ರಮ ಅಂದರೆ ಹೆಜ್ಜೆ. ವೃಷಭಶ್ರೇಷ್ಠ ವಿಕ್ರಮವು ಹಸ್ತಿ ಹಸ್ತೋಪಮ ಭುಜವು, ಆನೆಯ ಸೊಂಡಿಲಿನಂತೆ ಉರುಟಾದ ಉದ್ದವಾದ ತೋಳ್ಗಳವರು. ದ್ಯುತಿಮಂತವು ಯಾವ ಯಾವ ಮೈಯ ಅಂಗ ಏನೇನು ಬಣ್ಣ ಇರಬೇಕೋ ಅದದೇ ಬಣ್ಣ ಇದೆ. ದ್ಯುತಿಮಂತವು ನರಋಷಭೌ ಮನುಷ್ಯ ಶ್ರೇಷ್ಠರು. ಪ್ರಭಯ ಶ್ರೀ ಪರ್ವತೇಂದ್ರೋಸೌ ಯುವಯೋರವಭಾಸಿತಃ ರಾಜ್ಯಾರ್ಹ ವಮರ ಪ್ರಕ್ಷೌ ಕಥಂ ದೇಶಮಿಹಾಗತೌ. ನಿಮ್ಮ ಕಾಂತಿಯಿಂದ ಬೆಟ್ಟ ಬೆಳಗುತ್ತಾ ಇದೆ. ಪ್ರಭಯ ಪರ್ವತೇಂದ್ರೋಸೌ ಯುವಯೋಹೋ ಅವಭಾಸಿತಃ. ನಿಮ್ಮನ್ನು ನೋಡಿದ್ರೆ ಒಳ್ಳೆ ರಾಜರಾಗಿರಲಿಕ್ಕೆ ಯೋಗ್ಯರು ಅಂತ ಅನ್ನಿಸ್ತಾ ಇದೆ. ಆದರೆ ಏನಿದು ಹೀಗೆ ಬಂದಿದ್ದೀರಾ? ಪದ್ಮಪತ್ರೇ ಕ್ಷಣೌ ವೀರೌ ಜಟಾಮಂಡಲ ಧಾರಿಣೌ. ಪದ್ಮಪತ್ರೇ ಕ್ಷಣೌ ತಾವರೆಯ ಎಸಳಿನಂತೆ ಅರಳುಗಣ್ಗಳವರು, ಜಟಾಮಂಡಲವನ್ನು ಹೊತ್ತವರು, ಅನ್ಯೋನ್ಯ ಸದೃಶವು ವೀರವು. ನಿಂತರಹ ಅವನಿದ್ದಾನೆ, ಅವನ ತರಹ ಇವನಿದ್ದಾನೆ. ದೇವಲೋಕಾದಿಹಾಗತವು ದೇವಲೋಕದಂತೆ ಇಲ್ಲಿಗೆ ಬಂದಿದ್ದೀರ. ಯದೃಚ್ಛಯೇವ ಸಂಪ್ರಾಪ್ತವು ಚಂದ್ರ ಸೂರ್ಯೌ ವಸುಂಧರಾಂ. ಯದೃಚ್ಛಯ ದೇವರ ಇಚ್ಛೆಯಿಂದಲೇ ಇಲ್ಲಿಗೆ ಬಂದಿದ್ದೀರ. ವಿಶಾಲ ವಕ್ಷಸೌ ವೀರೌ ಮಾನುಷೌ ದೇವರೂಪಿಣೌ. ಅಗಲವಾದ ಎದೆಯವರು, ದೇವತೆಗಳಂತೆ ರೂಪ ಇರುವವರು. ಸಿಂಹಸ್ಕಂಧೌ ಮಹೋತ್ಸಾಹೌ ಸಮದಾ ವಿವಗೋ ವೃಷೌ ಆಯತಾಶ್ಚ ಸುವೃತ್ತಾಶ್ಚ ಬಾಹವ ಪರಿಗೋಪಮಾಹ. ಈ ಮುಯ್ಪು ಸ್ಕಂಧ ಅಂತಂದರೆ ಈ ಭುಜ ಉಬ್ಬಿದೆ. ಸಮದಾ ವಿವಗೋ ವೃಷೌ ಸಂತೋಷದಿಂದ ಗುರುಗುಟ್ಟುತ್ತಿರುವ ಗೂಳಿಯಂತೆ ಇದ್ದೀರ. ಆಯತಾಶ್ಚ ಸುವೃತ್ತಾಶ್ಚ ಉದ್ದವೂ ಉರುಟೂ ಆಗಿರುವ ತೋಳ್ಗಳಿವೆ. ಸರ್ವಭೂಷಣ ಭೂಷಾರ್ಹ ಕಿಮರ್ಥಂ ನ ವಿಭೂಷಿತಾಹ. ಯಾವ ಒಡವೆಯೂ ನಿಮಗೆ ಒಪ್ಪತ್ತೆ. ಏಕೆಂದರೆ ಅವ್ರದ್ದೊಂದು ಬಟ್ಟೆಗೆ ಅವರು ಒಪ್ಪಬೇಕು, ಅವರಿಗೆ ಬಟ್ಟೆ ಒಪ್ಪಬೇಕು, ಎರಡೂ ಇರಬೇಕಲ್ವ. ಕೆಲವೊಂದು ಆಭರಣಗಳನ್ನು ಹಾಕಿಕೊಂಡ್ರೆ ಆ ಆಭರಣ ಸರಿಯಾಗಿ ಅವ್ರಿಗಿರಬೇಕು. ಕೆಲವೊಂದಿರುತ್ತಲ್ಲ, ಶಾರಿಗೆ ಅವಮಾನ ಆಗುತ್ತೆ, ಅವ್ರಿಗೆ ಸನ್ಮಾನ ಆಗಿರುತ್ತೆ, ಹಾಗಿರಬಾರ್ದಲ್ಲ. ಅದರಿಂದಾಗಿ ಸರ್ವಭೂಷಣ ಭೂಷಾರ್ಹವು ಎಲ್ಲ ಒಡವೆಗಳು ನಿಮ್ಮ ಮೈಯಲ್ಲಿ ಕೂಡುತ್ತವೆ. ಯಾಕೆ? ಆದರೆ ಯಾವ ಆಭರಣವನ್ನು ತೊಟ್ಟುಕೊಂಡಿಲ್ಲ. ಉಭೌ ಯೋಗ್ಯಾವಹಂ ಮನ್ಯೇ ರಕ್ಷಿತುಂ ಪೃಥಿವೀಮಿಮಾಂ. ನಿಮ್ಮಿಬ್ಬರಲ್ಲಿಯೂ ರಾಜಲಕ್ಷಣ ತುಂಬಿ ತುಳುಕ್ತಾ ಇದೆ. ಸಸಾಗರ ವನಾಂ ಕೃತ್ಸ್ನಾಂ ವಿಂಧ್ಯಮೇರು ವಿಭೂಷಿತಾಂ ಇಮೇಚ ಧನುಷಿ ಚಿತ್ರೇ ಶ್ಲಕ್ಷ್ಣೇ ಚಿತ್ರಾನುಲೇಪನೇ. ಕಾಡು ಕಡಲು ಇದರಿಂದ ಕೂಡಿರುವ
ವಿಂಧ್ಯ ಮೇರು ಪರ್ವತದಿಂದ ಕೂಡಿರುವ ಇಡೀ ಭೂಮಿಯನ್ನು ಆಳಬಲ್ಲರು ಬಲ್ಲವರು ಇದ್ಯಾವುದಿದು ಬಿಲ್ಲು ಬಹಳ ಚಂದ ಉಂಟು ಲಕ್ಷ್ಮಣೇ ನೋಡಲಿಕ್ಕೆ ಚಂದ ಉಂಟು ಚಿತ್ರಾನುಲೇಪನೆ ಒಳ್ಳೊಳ್ಳೆ ಕೆತ್ತನೆಗಳಿದೆ ಅವಾಗವಾಗ ಎಣ್ಣೆ ಮೊದಲಾದವುಗಳನ್ನು ಹಚ್ಚಿ ಚಂದ ಕಾಣುವಂತೆ ಮಾಡಿದ್ದೀರ ಬಿಲ್ಲನ್ನು ರಷ್ಟ್ ಹಿಡಿದು ಹಾಗೆ ಮಾಡಿಲ್ಲ ಅಂದರೆ ಇದರ ಅರ್ಥ ಕಾಡಿನಲ್ಲಿದ್ದಾರೆ ದಿವಸವೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಯುದ್ಧ ಅಂತ ಬಿಟ್ಟು ಯಾವತ್ತೋ ಒಮ್ಮೆ ಯೂಸ್ ಮಾಡೋದಲ್ವಲ್ಲ ಯುದ್ಧ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಮಾಡ್ತಾ ಇದ್ದಾರೆ ಪ್ರಕಾಶೇತೆ ಯಥೇಂದ್ರಸ್ಯ ವಜ್ರೇ ಹೇಮ ವಿಭೂಷಿತೆ ವಜ್ರಾಯುಧವೇ ಎನ್ನುವ ಹಾಗೆ ಕಂಗೊಳಿಸ್ತಾ ಇದೆ ಸಂಪೂರ್ಣಾಶ್ಚ ಶಿತೈರ್ಬಾಣೈ ತೂಣಾಶ್ಚ ಶುಭದರ್ಶನಾಹ ನಿಮಗೆ ಎರಡು ಬತ್ತಳಿಕೆಗಳಿವೆ ಚೂಪಾದ ಬಾಣಗಳಿಂದ ತುಂಬಿದೆ ಏನದು ಅಂದರೆ ಪ್ರೊಫೆಷನಲಿ ಯು ಆರ್ ವಾರಿಯರ್ಸ್ ಪ್ರೊಫೆಷನಲ್ ವಾರಿಯರ್ಸ್ ನೀವಿಬ್ಬರು ಯಾಕೆ ಅಂದರೆ ಆಯುಧಗಳಲ್ಲಿ ಯಾವ ಲೋಪವೂ ತೋರಿ ಬರ್ತಾ ಇಲ್ಲ ಆ ಬಿಲ್ಲು ಹಿಡ್ಕೊಂಡಿರೋ ಟಿ ವಿ ಆಮೇಲೆ ಆ ಬಿಲ್ಲಿನಲ್ಲಿ ಯಾವ ಕೊರತೆಯೂ ಇಲ್ಲದೆ ಇರೋದು ತಾನು ಹಿಡ್ಕೊಳ್ಳುವ ಪ್ರೀತಿಯಿಂದ ಹಿಡ್ಕೊಳ್ಳುವ ಆಯುಧಗಳನ್ನು ತಾನೇ ಕೆತ್ತನೆಗಳಿಂದ ಅಲಂಕರಿಸಿರ್ತಾನೆ ಅದರಿಂದ ಪ್ರಕಾಶೇತೆ ಯಥೇನ್ ಜೀವಿತಾಂತ ಕರೈರ್ಘೋರೈ ಜ್ವಲದ್ಭಿರಿವ ಪನ್ನಗೈ ಮಹಾಪ್ರಮಾಣೌ ವಿಪುಲೌ ತಪ್ತಹಾಟಕಭೂಷಣೌ ಖಡ್ಗೌ ಈ ಕತ್ತಿ ಇದೆಯಲ್ಲ ನಿಮ್ಮಿಬ್ಬರದ್ದು ಜೀವಿತಾಂತ ಕರೈರ್ಘೋರೈ ಬೇರೊಬ್ಬರ ಜೀವನವನ್ನೇ ನಾಶ ಮಾಡುತ್ತೆ ಜ್ವಲದ್ಭಿರಿವ ಪನ್ನಗೈ ಹೊಳೆಯುವ ಹಾವಿನಂತೆ ಇದೆ ಅಂದರೆ ಅದು ಸಮುರಾಯ ಸ್ವರ್ಣ ತರಹ ಹೀಗೆ ಅಂದರೆ ಈಗ ರಾಜರೆಲ್ಲ ಇಟ್ಕೊಂಡಿರ್ತಾರಲ್ಲ ನೆಟ್ಟಗೆ ಇರುವಂತಹ ಕತ್ತಿ ಅಲ್ಲ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ವೈಶಂಪಾಯನ ನೀತಿ ಪ್ರಕಾಶಿಕಾದಲ್ಲಿ ಹೇಳ್ತಾರೆ ಯಾವುದೇ ಆಯುಧಗಳು ಕಾಲಕ್ಕೆ ತಕ್ಕ ಪರಿಷ್ಕಾರಗಳನ್ನು ಹೊಂದಿರ್ತವೆ ಭಾರ ಹಗುರ ಮತ್ತು ಅದರ ಉದ್ದ ಮತ್ತು ಅದರ ಶಕ್ತಿ ಅದಕ್ಕೆ ಬಳಸುವಂತಹ ಲೋಹಗಳು ಆ ಲೋಹಗಳಲ್ಲಿರತಕ್ಕಂತಹ ತೂಕ ಮಾಸ್ ಅಂತೇನು ಹೇಳ್ತಾರೆ ಅವುಗಳೆಲ್ಲ ವ್ಯತ್ಯಸ್ತ ಆಗಿರುತ್ತೆ ಅದರಿಂದಾಗಿ ಅವ್ರಿಗೆ ಅವಾಗ ಇದ್ದದ್ದು ಸಮುರಾಯ ಸ್ವರಡೆ ಅವರು ಹೇಳುವಾಗ ನೋಡಿ ಹೇಳ್ತಾರೆ ಖಡ್ಗಾವೇತೌ ವಿರೇಜೇತೆ ನಿರ್ಮುಕ್ತ ಭುಜಗಾವಿವ ಒಳ್ಳೆ ಪೊರೆಬಿಟ್ಟ ಹಾವಿನ ತರಹ ಆ ಖಡ್ಗಗಳಿದೆ ಅಂದರೆ ಪೊರೆಬಿಟ್ಟ ಹಾವು ಅಂತಂದರೆ ಪೊರೆ ಹೇಗಿರುತ್ತೆ ಬಳಸದೆ ಕಚ್ ಕಚ್ಚಿರತ್ತಲ್ಲ ಅದು ಪೊರೆ ತರಹ ಕಾಣಬೇಕು ಹಾಗಾದರೆ ಅದು ಇಲ್ಲ ಅಂದರೆ ದಿವಸ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಂತ ಅರ್ಥ ಅದನ್ನು ಆಡಿಸ್ತಾ ಇರಬೇಕಲ್ವ ಸರ್ವೀಸ್ ಇರಬೇಕು ಅದರ ಸರ್ವೀಸ್ ಇರಬೇಕು ಎಣ್ಣೆ ಹಚ್ಚೋದಾದರೆ ಹಚ್ಚಬೇಕು ಅದಿದ್ದರೆ ನೀಟಾಗಿರುತ್ತೆ ಅದರಿಂದಾಗಿ ಏವಂ ಮಾಂ ಪರಿಭಾಚಂತಂ ಕಸ್ಮಾದ್ವೈನಾಭಿಭಾಚತಃ ಹೀಗೆ ನಾನು ಮಾತಾಡ್ತಾ ಇದ್ದೀನಿ ನೀವ್ಯಾಕೆ ಮಾತಾಡ್ತಾ ಇಲ್ಲ ಅಂದ ಏವಂ ಮಾಂ ಪರಿಭಾಚಂತಂ ಕಸ್ಮಾದ್ವೈನಾಭಿಭಾಷತಃ ಅಂದರೆ ನಿಮ್ಮ ಬಗೆಗೆ ನಾನು ಎಲ್ಲವನ್ನು ಗಮನಿಸಿದ್ದೀನಿ ಹೆಸರು ಅಂತ ತಿಳ್ಕೊಬೇಕಷ್ಟೆ ಉಳಿದದ್ದೆಲ್ಲ ಹಾಗೇನೆ ನೋಡ್ಕೊಂಬಿಟ್ಟಿದ್ದೀನಿ ಇವನು ಇಷ್ಟು ಇದು ಹೆಸರು ಅಂದೇ ಹೇಳಬೇಕಷ್ಟೆ ಇನ್ನು ಎಲ್ಲವನ್ನೂ ಹೇಳಿಬಿಟ್ಟಿದ್ದಾನೆ ಏನೋ ಹುಡುಕ್ತಾ ಇದ್ದೀರಾ ಅಂದರೆ ಕಳ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಾ ಇದೆ ನಿಮ್ಮ ನಿಧಾನವಾದ ನಡೆ ಅನ್ನೋದು ನಿಮಗೆ ಭಯ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಎಲ್ಲವನ್ನು ಹೇಳಿ ಆಗಿದೆ ಇನ್ನು ಹೇಳ್ತಾರೋ ಅಂದು ತಿಳ್ಕೊಬೇಕಷ್ಟೆ ಯಾಕೆ ಮಾತಾಡ್ತಾ ಇಲ್ಲ ನಾನು ಮಾತನಾಡಿಸಿದ್ರೆ ಇದರ ಅಭಿಪ್ರಾಯವನ್ನು ನಾರಾಯಣ ಪಂಡಿತರು ಕಿಷ್ಕಿಂಧಾಕಾಂಡದಲ್ಲಿ ಹೇಳ್ತಾರೆ ಭವದಾಲಾಪ ಲೋಲುಪೈಹಿ ನಾವ್ಯಾಕೆ ಮಾತನಾಡ್ತಾ ಇದ್ದೀವಿ ಅಂದರೆ ನಿಮ್ಮ ಹತ್ರ
ಮಾತನಾಡಬೇಕು ಅನ್ನುವ ಚಾಪಲ್ಯ ಇರೋದಷ್ಟೇ ವಿನಃ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಂತ ಅಭಿಪ್ರಾಯ ಅಂತ. ಅವರು ಹೇಳ್ತಾರೆ, ಇಲ್ಲಿ ಹೇಳ್ತಾರಲ್ಲ ಸರ್ವಭೂಷಣ ಭೂಷಾರ್ಹೌ, ಅದನ್ನು ಅವರು ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದು, ಜಟಾ ಕಿರೀಟ ವಲಯೈಹಿ ಕುತ್ರಯಾತಂ ಸಮತ್ಸರೈಹಿ. ಜಟೆ, ಅಕ್ಷಮಾಲೆ, ನಾರುಡೆ ಇವುಗಳಿಂದ ಹೊಟ್ಟೆ ಕಿಚ್ಚಾಗಿ ಕಿರೀಟ, ಬಳೆ ಮತ್ತು ಪೀತಾಂಬರ ಎಲ್ಲಿಗೋಯಿತು ಅಂತ ಕೇಳುತ್ತಾನೆ ಅಲ್ಲಿ ಹನುಮಂತ. ಅಂದರೆ ಸರ್ವಭೂಷಣ ಭೂಚಾರಹೌ ಅನ್ನೋದನ್ನು ನಾರಾಯಣ ಪಂಡಿತರು ಎಷ್ಟು ಚಂದ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಒಮ್ಮೆ ಹಾಗೊಮ್ಮೆ ನೋಡಬೇಕು. ಅಂದರೆ ನಾನು ಈಗಾಗಲೇ ಅದನ್ನು ಸಂಗ್ರಹಿಸಿಟ್ಟಿದ್ದೇನೆ. ಕಾಳಿದಾಸ ಏನು, ಭೋಜ ಏನು, ವಾಲ್ಮೀಕಿಗಳ ಅಭಿಪ್ರಾಯವನ್ನು ಇವರೆಲ್ಲ ಯಾವ್ಯಾವ ರೀತಿ ಹೇಳಿದ್ದಾರೆ, ನಾರಾಯಣ ಪಂಡಿತಾಚಾರ್ಯ ಹೇಗೆ ಹೇಳಿದ್ದಾರೆ ಅಂತ ಅದನ್ನು ದೇವರು ಯಾವಾಗ ಹೇಳಿಸ್ತಾನೆ ಅದನ್ನು ಹೇಳಿಸುವ. ನಾನು ಒಮ್ಮೆ ಅಂದ್ಕೊಂಡೆ ಅದೇ ರೀತಿ ಮಾಡೋಣ ಅಂತ. ಮಧ್ಯ ಮಧ್ಯದಲ್ಲಿ ಕಾವ್ಯದ ಸೊಬಗುಗಳನ್ನು ಮಾತ್ರ ಹೇಳ್ತಾ ಇದ್ದರೆ ಅದು ಕನೆಕ್ಟ್ ಆಗಲ್ವೇನೋ ಅನ್ನುವ ಕಾರಣದಿಂದ ಈಗ ಇರುವ ಕಥೆಯನ್ನೇ ಮುಂದುವರಿಸ್ಕೊಂಡು ಹೋಗೋಣ ಅಂತ ಅನ್ನಿಸಿತ್ತು. ಇಷ್ಟು ಹೇಳಿ ನಿಜ ಹೇಳಿಬಿಟ್ಟ. ಹನುಮಂತನಿಗೆ ಗೊತ್ತು ಇದು ರಾಮ ನಾರಾಯಣ, ಆದರೆ ಅವನು ಗೊತ್ತಿಲ್ವಲ್ಲ. ದೇವರನ್ನೇ ಸಂದೇಹಿಸುವವರು ಇರ್ತಾರೆ, ಭಕ್ತರೇ ಆದರೂ ಕೂಡ ದೇವರ ಬಗ್ಗೆ ಸಂದೇಹ ಬರುತ್ತೆ, ಇವನು ಯಾರು ಇವನು ಅಂತ. ದೇವರು ಬೇರೊಬ್ಬರ ಸೇವಕನ? ಇಲ್ಲ. ಅವನು ಹೇಳಿದ ಈ ಲಕ್ಷಣ ನೋಡಿದ್ರೆ ಯಾರ ಸೇವಕನೂ ಆಗಿರೋದಿಲ್ಲ ಅಂತ ಹೇಳಿದ. ಹನುಮಂತನೇ ಹೇಳಿದ್ರೂ ನಂಬಿಕೆ ಬರಲಿಲ್ಲ, ಹನುಮಂತನನ್ನು ಪರೀಕ್ಷೆ ಮಾಡಲಿಕ್ಕೆ ಕಳಿಸ್ದ. ಗೊತ್ತಾಯ್ತಾ, ಮಧ್ವಾಚಾರ್ಯರು ಯುಕ್ತಿಯನ್ನು ತರ್ಕವನ್ನು ಬಳಸಬೇಕಾಯಿತು. ಯಾಕೆ ಮಧ್ವಾಚಾರ್ಯ ತರ್ಕ ಬಳಸಬೇಕೆ? ಹಾಂ, ನಾವು ಸುಗ್ರೀವಂತರ ಇದೀವಲ್ಲ ಅದಕ್ಕೆ ಬಳಸ್ಬೇಕು. ಹೇಳಿದ ಸುಗ್ರೀವೋ ನಾಮ ಧರ್ಮಾತ್ಮ ಕಶ್ಚಿದ್ವಾನರ ಪುಂಗವ ವೀರೋ ವಿನಿಕೃತೋ ಭ್ರಾತ್ರ ಜಗದ್ಭ್ರಮತಿ ದುಃಖಿತಃ. ಸುಗ್ರೀವ ಅಂತ ಒಬ್ಬ ಧರ್ಮದಲ್ಲಿ ವಿಶ್ವಾಸ ಇಟ್ಟು ಮನಸ್ಸಿಟ್ಟು ನಡೆಯುವ ಒಬ್ಬ ಕಪಿಶ್ರೇಷ್ಠ ರಾಜ, ವೀರೋ ವಿನಿಕೃತೋ ಭ್ರಾತ್ರ ಅಣ್ಣನಿಂದ ಮೋಸಕ್ಕೆ ಒಳಗಾದ, ಜಗದ್ಭ್ರಮತಿ ದುಃಖಿತ ದುಃಖಿತನಾಗಿ ಜಗತ್ತೆಲ್ಲ ಓಡಾಡ್ತಾ ಇದ್ದಾನೆ ಅವನು. ಪ್ರಾಪ್ತೋಹಂ ಪ್ರೇಷಿತಸ್ತೇನ ಸುಗ್ರೀವೇಣ ಮಹಾತ್ಮನ, ನನ್ನನ್ನು ಅವನೇ ಕಳಿಸಿದ್ದು. ರಾಜ್ಞಾವಾನರ ಮುಖ್ಯಾನಾಂ ಹನುಮಾನ್ ನಾಮವಾನರಹ, ನಾನು ಹನುಮಂತ ಅನ್ನುವ ಕಪಿ. ಯುವಾಭ್ಯಾಂ ಸಹಿ ಧರ್ಮಾತ್ಮ ಸುಗ್ರೀವ ಸಖ್ಯಮಿಚ್ಛತಿ, ನಿಮ್ಮ ಜೊತೆಗೆ ನನ್ನ ದೊರೆ ಸುಗ್ರೀವ ಗೆಳೆತನವನ್ನು ಬೆಳೆಸಲು ಬಯಸಿದ್ದಾನೆ. ಸುಗ್ರೀವ ಹೇಳಲೇ ಇಲ್ಲ, ಇವಂದೇ ಡಿಸಿಷನ್. ಮೂರು ತರಹದ ಸೇವಕರು ಇರ್ತಾರಂತೆ ಸುಭಾಷಿತದಲ್ಲಿ ಹೇಳ್ತಾರೆ, ಹೇಳಿದ್ದನ್ನು ಮಾಡದೇ ಇರೋನು ಅವನು ಅಧಮ, ಹೇಳಿದ್ದನ್ನು ಮಾಡ್ತಾನೆ ಅವನು ಮಧ್ಯಮ, ಹೇಳದೇ ಇರೋದು ಮಾಡಬೇಕಾದದ್ದನ್ನು ಮಾಡ್ತಾನೆ ಅವನು ಉತ್ತಮ. ಅದರಿಂದ ಸುಗ್ರೀವ ಅಂತಹವನು ಹೇಳದೇ ಇರೋದನ್ನು ಮಾಡಲಿಕ್ಕೆ ಯೋಗ್ಯವಾದದ್ದನ್ನು ತಿಳ್ಕೊಂಡು ಮಾಡಿಬಿಡ್ತಾನೆ. ಅಂತಹ ಮಂತ್ರಿಗಳು ಬೇಕು ಆ ಹನುಮಂತ, ಸಾರಿ ಸುಗ್ರೀವನಿಗೆ ಅಂತಹ ಭಾಗ್ಯ ಇತ್ತು. ಅದರಿಂದಾಗಿ ಹನುಮಂತ ಏನು ಮಾಡಿದ, ಸುಗ್ರೀವ ಹೇಳಲೇ ಇಲ್ಲ ಅವ್ರು ಯಾರು ಅಂತ ತಿಳ್ಕೊಂಡು ಬಾ ಅಂತ ಅಷ್ಟೇ ಹೇಳಿದ, ಅವರನ್ನು ಇವನ ಜೊತೆ ಕೂಡಿಸಿಕೊಟ್ಟದ ಅವನು. ಅಭ್ಯಾಸ ಆಗೋಗಿದೆ, ಇವನು ಗೂಢಚಾರಣಾಗಿ ಬಂದಿದ್ದು ರಾಯಭಾರಿಯಾಗಿ ಬಿಹೇವ್ ಮಾಡಿದ್ದು ಸೇಮ್ ಕೃಷ್ಣನ ತರಣ, ಮುಂದೆ ಹೇಗೆ ಕೃಷ್ಣ ಹೇಗೆ ಮಾಡ್ತಾನೆ ಹಾಗೆ. ಆದರೆ ಅವನು ಸಂಜಯನು ಹಾಗೆ ಮಾಡಿದ್ದು, ಗೂಢಚಾರಣಾಗಿ ಇದು ಗೂಢಚಾರಣಾಗಿ ಬಂದ, ರಾಯಭಾರಿ ತರ ಮಾತಾಡ್ದ. ಆದರೆ ಅವನು ಗೊತ್ತಾಯ್ತು ಅವನಿಗೆ
ಭಿಕ್ಷು ರೂಪ ಪ್ರತಿಚ್ಛನ್ನಂ ಸುಗ್ರೀವ ಪ್ರಿಯ ಕಾರಣಾತು. ಓ, ಈ ವೇಷನೋ, ಸನ್ಯಾಸಿ ವೇಷ ಹಾಕೊಂಡಿದ್ದೀನಿ ಅಂತನಾ? ಸುಗ್ರೀವನಿಗೆ ಪ್ರೀತಿ ಉಂಟು ಮಾಡಬೇಕಲ್ವಾ, ಅದಕ್ಕೆ ಭಿಕ್ಷು ರೂಪ ಪ್ರತಿಚ್ಛನ್ನಂ ಸನ್ಯಾಸಿ ವೇಷ ಹಾಕೊಂಡಿದ್ದೀನಿ ಇಂದ. ಋಷ್ಯಮೂಕಾದಿಹ ಪ್ರಾಪ್ತಂ ಕಾಮಗಂ ಕಾಮಚಾರಿಣಂ, ಋಷ್ಯಮುಖದಿಂದ ಬಂದಿದ್ದೇನೆ. ಕಾಮಗಂ, ಬೇಕಾದ ರೂಪವನ್ನು ಹೊಂದಬಲ್ಲೆ. ಕಾಮಚಾರಿ, ಬೇಕಾದಲ್ಲಿ ತಿರುಗಬಲ್ಲೆ. ಏವ ಮುಕ್ತ್ವಾತು ಹನುಮಾನ್ ತೌ ವೀರೌ ವಾಕ್ಯ ಲಕ್ಷ್ಮಣೌ ವಾಕ್ಯಜ್ಞೋ ವಾಕ್ಯ ಕುಶಲಃ ಪುನರ್ನೋ ವಾಚ ಕಿಂಚನ. ಇಷ್ಟು ನುಡಿದು ಹನುಮಂತ, ಇನ್ನೇನನ್ನೂ ಹೇಳಲಿಲ್ಲ. ಏತಚ್ಛ್ರುತ್ವಾವಚಸ್ತಸ್ಯ ರಾಮೋ ಲಕ್ಷ್ಮಣಮಬ್ರವೀತ್ ಪ್ರಹೃಷ್ಟವದನ ಶ್ರೀಮಾನ್ ಭ್ರಾತರಂ ಪಾರ್ಶ್ವತ ಸ್ಥಿತಂ. ಆ ಹನುಮಂತನ ಈ ಮಾತನ್ನು ಕೇಳಿ ರಾಮ ಪ್ರಹೃಷ್ಟವದನ ಶ್ರೀಮಾನ್, ಅರಳಿತಂತೆ ಮುಖ ರಾಮನದ್ದು. ಪಾರ್ಶ್ವಸ್ಥಂ, ಹತ್ತಿರದಲ್ಲಿರುವ ಲಕ್ಷ್ಮಣನಿಗೆ ಹೇಳಿದನಂತೆ, ಸಚಿವೋಯಂ ಕಪೀಂದ್ರಸ್ಯ ಸುಗ್ರೀವಸ್ಯ ಮಹಾತ್ಮನಃ. ಇವನ್ಯಾರು ಗೊತ್ತ, ಲಕ್ಷ್ಮಣ ಕಪಿರಾಜನಾದ ಸುಗ್ರೀವನ ಸಚಿವ. ಧನು ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿ ಸುಗ್ರೀವನು ಸಮಾನ ದುಃಖದಲ್ಲಿ ಇದ್ದಾನೆ, ಅವನು ನಿಮಗೆ ಸಹಾಯ ಮಾಡ್ತಾನೆ ಅಂತ. ಅವನು ಸಚಿವನೇ ಬಂದಿರೋದಿಲ್ಲಿ. ತಮೇವ ಕಾಂಕ್ಷಮಾಣಸ್ಯ ಮಮಾಂತಿಕ ಮಿಹಾಗತಃ, ನಾನೇ ಅವನನ್ನು ಹುಡ್ಕೊಂಡು ಹೋಗೋದಲ್ಲಿದ್ದೆ, ಅವನೇ ಬಂದ್ಬಿಟ್ಟಿದ್ದಾನೆ. ತಮಭ್ಯಭಾಷಸೌ ಮಿತ್ರೇ ಸುಗ್ರೀವ ಸಚಿವಂ ಕಪಿಂ ವಾಕ್ಯಜ್ಞಂ ಮಧುರೈರ್ವಾಕ್ಯೈ ಸ್ನೇಹಯುಕ್ತಮರಿಂದಮಂ. ಸೌಮಿತ್ರೇ, ಸುಗ್ರೀವನ ಸಚಿವನಾದ ಮಾತು ಬಲ್ಲ ವಾಕ್ಯಜ್ಞಂ, ಮಾತು ಹೇಗಾಡಬೇಕು ಎಂದು ತಿಳಿದ ಹನುಮಂತನನ್ನು ಕುರಿತು ಸ್ನೇಹದಿಂದ ಪ್ರೀತಿಯಿಂದ ಇಂಪಾಗಿ ಮಾತನಾಡು. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನಾ ಸಾಮಾವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಋಗ್ವೇದದಲ್ಲಿ ತೊಡಗದವನಿಗೆ, ಯಜುರ್ವೇದ ತಿಳಿಯದವನಿಗೆ, ಸಾಮವೇದ ಗೊತ್ತಿರದವನಿಗೆ ಈ ರೀತಿ ಮಾತನಾಡಲಾಗುವುದಿಲ್ಲ. ಮಾತಿಗೆ ಯಾಕಿದು ಬೇಕು? ಋಗ್ವೇದವನ್ನು ತಿಳ್ಕೊಳ್ಳೋದ್ರಿಂದಾಗಿ ಪದ್ಯದ ಲಯ ಗೊತ್ತಾಗತ್ತೆ, ಯಜುರ್ವೇದವನ್ನು ತಿಳ್ಕೊಳ್ಳೋದ್ರಿಂದಾಗಿ ಗದ್ಯದ ಮಿತಿಗಳು ಗೊತ್ತಾಗತ್ತೆ, ಸಾಮವೇದವನ್ನು ತಿಳಿಯೋದರಿಂದಾಗಿ ಮಾತಿನಲ್ಲಿ ಹಾಡಿನ ಇಂಪು ಕೂಡುತ್ತೆ. ಏರಿಳಿತಗಳು, ಎಲ್ಲಿ ಏರಿಸಬೇಕು, ಎಲ್ಲಿ ಇಳಿಸಬೇಕು, ಅದು ಬಹಳ ಮುಖ್ಯ. ಈ ಮಧ್ವಾಚಾರ್ಯ ಪಿಕ್ಚರಲ್ಲಿ ಮಧ್ಯಮ ಮಧ್ವಾಚಾರ್ಯರ ಪಾತ್ರ ಒಬ್ಬರು ಮಾಡಿದ್ದಾರೆ, ಅವ್ರು ಯಾರು ಅಂತ ಬೇಡ ಬಿಡಿ, ನೀವು ನೋಡಿದ್ರೆ ಗೊತ್ತಾಗತ್ತೆ. ಅದು ಪ್ರಾಂಪ್ಟ್ ಮಾಡ್ತಾ ಇದ್ದಾರೆ, ಜನ್ಮಾಧ್ಯಸ್ಯ ಯತಃ ಅಂದ್ಬಿಟ್ಟಿದ್ದಾರೆ. ಅದು ಕೇಳಲಿಕ್ಕೆ ಭಾರಿ ಕಷ್ಟ ಆಗತ್ತೆ ಸಂಸ್ಕೃತ ಬಲ್ಲವರಿಗೆ. ಅದು ಯತಃ ಅನ್ನೋದು ಎಲ್ಲಿಂದಲೋ ತೆಗೆದ ಹಾಗೆ, ಜನ್ಮಾಧ್ಯಸ್ಯ ಅನ್ನೋದು ಮೇಲುಗಡೆಯಿಂದ ಬಂದ ಹಾಗೆ, ಯತಃ ಅನ್ನೋದು ಕೆಳಗಡೆಯಿಂದ ಡ್ರಿಲ್ ಮಾಡಿ ತೆಗೆದ ಹಾಗೆ. ಅದರಿಂದಾಗಿ ಒಂದು ಮಾತಿನಲ್ಲಿ ಚಂದ ಕಾಣಬೇಕು ಅಂತಂದರೆ ಪದ್ಯದ ಬಳಕೆ, ಗದ್ಯದ ಮಿತಿ, ಹಾಡಿನ ಇಂಪು, ಹಾಡಿನ ಸೊಗಸು, ಇದು ಮೂರೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ಇವನಿಗದಿದೆ ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರುತಂ ಬಹುವ್ಯಾಹರತಾನೇನ ನ ಕಿಂಚಿದಪಶಬ್ದಿತಂ. ಖಂಡಿತವಾಗಿಯೂ ಬಹಳ ಬಾರಿ ವ್ಯಾಕರಣವನ್ನು ಇವನು ಓದಿದ್ದಾನೆ. ಬಹುವ್ಯಾಹರತ, ಬಹಳ ಮಾತನಾಡಿದರೂ ಕೂಡ ಒಂದು ಚೂರು ತಪ್ಪಾಗಿಲ್ಲ ಇವನ ಮಾತಿನಲ್ಲಿ. ಏನದು ಅಷ್ಟೊಂದು ವ್ಯಾಕರಣಬದ್ಧವಾಗಿ ಮಾತನಾಡಬೇಕು ಅಂತನ್ನೋದು? ಏನು ಅಂದರೆ, ವ್ಯಾಕರಣಬದ್ಧವಾಗಿ ಒಳ್ಳೆ ಶಬ್ದಗಳನ್ನು ಬಲ್ಲವನಿಗೆ ಒಳ್ಳೆ ಥಾಟ್ ಪ್ರೊಸೆಸ್ ಕ್ರಿಯೇಟ್ ಆಗುತ್ತೆ. ಒಳ್ಳೆ ಶಬ್ದವೇ ಗೊತ್ತಿಲ್ಲ ಅಂದರೆ ಒಳ್ಳೆ ಥಾಟ್ ಪ್ರೊಸೆಸ್ ಹೆಂಗೆ ಕ್ರಿಯೇಟ್ ಆಗಬೇಕು? ನಮ್ಮ ಗುರುಗಳು ಒಂದು ಮಾತು ಹೇಳ್ತಾ ಇದ್ರು, ಅಂದ್ರೆ ಮಧ್ವಾಚಾರ್ಯ ಹೇಳಿದ ಮಾತದು, ಪಾಠಶುದ್ಧಿ ಇಲ್ಲದೆ ಅರ್ಥಶುದ್ಧಿ ಇಲ್ಲ ಅಂತ. ನಾನು ಅಲ್ಲಿಂದ ಒಂದು ಸ್ಟೆಪ್ ಕೆಳಗಡೆ ಇಳಿದು ಹೇಳ್ತೇನೆ. ವ್ಯಾಕರಣ ವಾಕ್ಯ ಪದಗಳ ಶುದ್ಧಿ ಇಲ್ಲದೆ ಚಿಂತನ ಶುದ್ಧಿ ಇರೋದಿಲ್ಲ,
ಯಾಕೆಂದ್ರೆ ತಪ್ಪಾಗೆ ತಿಳ್ಕೊಂಡು ತಪ್ಪಾಗೆ ಮಾತಾಡ್ತಾ ಇರ್ತಾನು. ಆದ್ದರಿಂದ ನಾವು ಬಳಸುವ ಪದದ ಬಗ್ಗೆ ಬಹಳ ಎಚ್ಚರ ಇರಬೇಕಲ್ವಾ? ಬೇಕಾಬಿಟ್ಟಿಯಾಗಿ ಮಾತನಾಡೋದು ಅಂತಂದರೆ ಪ್ರಾಣಿಗಳ ಸಂಕೇತ ಮತ್ತು ನಮ್ಮ ಮಾತು ಏನು ವ್ಯತ್ಯಾಸ ಬಂದ ಹಾಗಾಯಿತು? ಆನ್ ಗಾಡ್ ಸೆಡ್ ಟು ಮ್ಯಾನ್ ಸೀ ದೀಸ್ ಥಿಂಗ್ಸ್ ವಾಟ್ ಎವರ್ ಯು ಸೇ ದಟ್ ಶುಡ್ ಬಿ ದ ನೇಮ್ ಆಫ್ ದೀಸ್ ವಾಟ್ ಎವರ್ ಮ್ಯಾನ್ ನೇಮ್ಡ್ ಇಟ್ ಹಿ ಕಾಲ್ಡ್ ಇಟ್. ಇದು ಬೈಬಲ್ನ ಓಲ್ಡ್ ಟೆಸ್ಟಮೆಂಟ್ ಮನುಷ್ಯನಿಗೆ ತೋರಿಸಿದಂತೆ ನೋಡು, ದೇವರು ಮನುಷ್ಯನಿಗೆ ತೋರಿಸಿದ, ನೋಡು ನೀನು ಯಾವುದ್ಯಾವುದನ್ನು ಏನೇನು ಅಂತ ಹೇಳ್ತೀಯೋ ಅದದೇ ನಾಮಕರಣ. ಅಂದರೆ ಈ ಜಗತ್ತಿಗೆ ನಾಮಕರಣ ಮಾಡಿದ್ಯಾರು ಅಂದರೆ ಮನುಷ್ಯ. ವರ್ಣನಿತ್ಯತ್ವವಾದ ನಿತ್ಯತ್ವದ ಕಲ್ಪನೆ ಅದು ಯಾವುದರಿಂದ ಹೇಳಿದ್ದಂತೆ? ನೀನು ಯಾವುದ್ಯಾವುದನ್ನು ನೋಡ್ತೀಯೋ ಅದದೇ ಅದು ಇದರ ಹೆಸರಾಗಲಿ ಅಂತ ಯಾವ ಭಾಷೆಯಿಂದ ಹೇಳಿದ್ದು ಅಲ್ವಾ? ಯೋಚನೆ ಅನ್ನೋದು ಕೂಡ ವರ್ಣಾತ್ಮಕವಾಗಿ ಬರುತ್ತೆ. ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ಏನೂ ಗೊತ್ತಿಲ್ಲದೆ ಇದರಿಂದ ಇದನ್ನು ಕರಿಬೇಕು ಅಂತನ್ನುವ ಯೋಚನೆ ಇರುತ್ತಲ್ಲ ಅದು ಕೂಡ ಮೊದಲು ಭಾಷೆ ಬಂದಿರಬೇಕು ನಿಮಗೆ. ತತ್ವಪ್ರದೀಪದಲ್ಲಿ ಅವರು ಹೇಳುವಂತಹ ಮಾತು. ಅದರಿಂದಾಗಿ ಏನೋ ನೋಡಿದೆ ಇದನ್ನು ಕರಿಬೇಕು ಅಂತ ಅನ್ನಿಸ್ಬೇಕಾದ್ರೆ ಆ ಮನಸ್ಸಿನಲ್ಲಿ ಆ ವರ್ಣಗಳಿರಬೇಕು, ವರ್ಣಗಳ ಆರ್ಡರ್ ಇರಬೇಕು, ಚಿಂತನೆ ಇರಬೇಕು. ಅದಾಗಿ ನಾವು ಮಾತನಾಡುವ ಭಾಷೆ ಶುದ್ಧವಾದರೆ ಮನಸ್ಸು ಶುದ್ಧವಾಗಿ ಯೋಚನೆ ಮಾಡಲಿಕ್ಕಾಗತ್ತಿಲ್ಲ ಅಂದ್ರೆ ಆಗೋಲ್ಲ. ಇದು ತ್ರಿವಿಕ್ರಮ ಪಂಡಿತರು ಆರಂಭದಲ್ಲೇ ಹೇಳ್ತಾರೆ, ವರ್ಣನಿತ್ಯತ್ವವಾದ ಶಬ್ದ ನಿತ್ಯತ್ವವಾದ ಈ ಎಲ್ಲ ಕಾರಣಗಳಿಂದ ಇವನು ಬಹಳವನ್ನು ತಿಳಿದಿದ್ದಾನೆ. ಏನು ಇವನು ಬಹಳ ತಿಳಿದಿದ್ದಾನೆ ಅಂತ ಹೇಳೋದನ್ನು ವ್ಯಾಕರಣ ಇವನು ಬಹಳ ಕೇಳಿದ್ದಾನೆ. ಯಾವ ಅಪಶಬ್ದವೂ ಇಲ್ಲ ಅಂದರೆ ಚಿಂತನೆಯಲ್ಲಿ ಶುದ್ಧವಾಗೇ ಇರುತ್ತೆ ಅಂತ. ಇವನ ನಡೆ ಚಿಂತನಾ ಶುದ್ಧವಾಗಿರುತ್ತೆ, ಯಾಕಂದರೆ ಭಾಷೆ ಚೆನ್ನಾಗಿ ಗೊತ್ತಿದೆ. ಭಾಷೆಯ ಎಲ್ಲ ಆಳ ಅಗಲ ಆಚೆ ಈಚೆ ಮೂಲೆ ಓರೆ ಕೋರೆಗಳು ಗೊತ್ತಿದೆ ಅಂದರೆ ಚೆನ್ನಾಗಿ ಚಿಂತನೆ ಮಾಡ್ತಾನೆ ಅಂತ ಅರ್ಥ. ನಮುಖೇ ನೇತ್ರಯೋಶ್ಚಾಪಿ ಲಲಾಟೇ ಚ ಭ್ರುವೋಸ್ತಥಾ ಅನ್ಯೇಶ್ವಪಿ ಚ ಸರ್ವೇಷು ದೋಷ ಸಂವಿಧಿತ ಕ್ವಚಿತ್. ಇಂತಹ ಸ್ವಾಮಿಗೆ, ಇಂತಹ ಭೃತ್ಯನಿಗೆ, ಎಂತಹ ಸ್ವಾಮಿ ದೇವರು ಹೇಳ್ತಾನೆ, ನಮುಖೇ ಮುಖದಲ್ಲೇ ಆಗಲಿ ನೇತ್ರಯೋಹೋ ಕಣ್ಣಿನಲ್ಲಿ ಆಗಲಿ ಲಲಾಟೇ ಹುಬ್ಬಿನಲ್ಲಿ ಆಗಲಿ ಭ್ರುವೋಸ್ತಥಾ ಹಣೆ ಹುಬ್ಬುಗಳಲ್ಲಿ ಅನ್ಯೇಶ್ವಪಿ ಚತರ್ವೇಷು ಮಾತನಾಡುವಾಗ ಯಾವ ಯಾವ ಅಂಗ ಎಷ್ಟೆಷ್ಟು ರಿಯಾಕ್ಟ್ ಆಗಬೇಕೋ ಅಷ್ಟೇ ರಿಯಾಕ್ಟ್ ಆಗ್ತಾ ಇದೆ. ದೋಷ ಸಂವಿಧಿತ ಕುಚಿತ್, ದೋಷ ಇಲ್ಲ, ಉಚ್ಚಾರ ಅಂತನ್ನೋದು ಆ ಥರದ್ದೆಲ್ಲ ಇಲ್ಲ, ಗರ್ಜನೆ ಅಂತ. ಅಯ್ಯೋ ಅದು ಗರ್ಜನೆ, ನೀವು ಹೇಳಬೇಕಾದದ್ದು ಗರ್ಜನೆ ಅಂತ ಅನ್ನೋದು ಬೇಕಿಲ್ಲ. ಆ ಶಬ್ದ ಬಲಿಷ್ಠವಾಗಿರುತ್ತೆ, ಅದು ಗರ್ಜಿಸ್ಬೇಕಷ್ಟೆ, ಗರ್ಜಿಸ್ಬಾರ್ದು. ಅದರಿಂದಾಗಿ ಯಾವ ಅಂಗಾಂಗಗಳು ಯಾವ ಯಾವ ಶಬ್ದಕ್ಕೆ ಎಷ್ಟೆಷ್ಟು ರಿಯಾಕ್ಟ್ ಆಗಬೇಕೋ ಅಷ್ಟಷ್ಟು ರಿಯಾಕ್ಟ್ ಆಗ್ತಾ ಇದೆ. ಯಾವ ದೋಷವೂ ಇಲ್ಲ. ಅವಿಸ್ತರಮಸಿಂದ ಅಸಂದಿಗ್ಧಂ ಅವಿಲಂಬಿತಮವ್ಯಥಂ ಉರಸ್ಥಂ ಕಂಠಗಂ ವಾಕ್ಯಂ ವರ್ತತೆ ಮಧ್ಯಮಸ್ವರಂ. ಒಂದು ಮಾತು ಆಡಬೇಕಾದ್ರೆ ಹೇಗಿರಬೇಕು? ಒಂದು 21 ದೋಷಗಳನ್ನು ಪತಂಜಲಿ ಪಟ್ಟಿ ಮಾಡ್ತಾನೆ. ಮಾತಾಡುವಾಗ ಏನೇನು ದೋಷಗಳು ಬರ್ತವೆ ಅಂತ 21 ದೋಷಗಳನ್ನು ಪಟ್ಟಿ ಮಾಡ್ತಾನೆ ಪತಂಜಲಿ. ಇಲ್ಲಿ ಅದನ್ನು ಹೇಳಲಿಕ್ಕೆ ಹೊರಟಿಲ್ವಲ್ಲ, ಆದರೂ ಸಂಕ್ಷಿಪ್ತವಾಗಿ ಅವಿಸ್ತರಂ, ಹ್ರಸ್ವವಾದ ಶಬ್ದವನ್ನು ಬೇಕಂತ ದೀರ್ಘ ಮಾಡೋದು ಇಲ್ಲ, ಹ್ರಸ್ವ ಶಬ್ದಗಳನ್ನು ಹ್ರಸ್ವವಾಗಿ, ದೀರ್ಘ ಶಬ್ದಗಳನ್ನು ದೀರ್ಘವಾಗಿ.
ಅಸಂದಿಗ್ಧಂ ಮಾತು ಶುರು ಮಾಡೋದು, ಆಮೇಲೆ ನಿಂತು ಬಿಡೋದು. ಶಬ್ದ ಸ್ವರೂಪ ಸಾಧುವೋ ಇಲ್ಲವೋ ಅಂತ ಯೋಚನೆ ಮಾಡ್ತಾ ಇದ್ದರು. ಒಬ್ಬರು ವ್ಯಾಕರಣ ವಿದ್ವಾಂಸರು ಇದ್ದಾರೆ, ದೊಡ್ಡ ವ್ಯಾಕರಣ ವಿದ್ವಾಂಸರು, ಅವ್ರ ಬಗ್ಗೆ ಆಫ್ ದಿ ರೆಕಾರ್ಡ್ ಹೇಳಲಾಗುವುದು. ಅವರು ಪಾಪ ವ್ಯಾಕರಣ ಆಮೂಲಾಗ್ರವಾಗಿ ಬಲ್ಲವರು, ಎಲ್ಲ ಬಾಯಲ್ಲೇ. ಆದರೆ ನೀವು ಮಾತನಾಡಲಿಕ್ಕೆ ಕೊಟ್ಟರೆ ಮಾತು ಶುರು ಮಾಡಿ ನಿಲ್ಲಿಸ್ಕೋತಾರೆ. ಇದು ಸರಿಯೋ ಈ ಪ್ರಯೋಗ ತಪ್ಪೋ, ಸರಿಯೋ ತಪ್ಪೋ? ಕನ್ನಡದ ಶ್ರೇಷ್ಠ ಸಾಹಿತಿಗಳು ಒಬ್ಬರು ಇದ್ದಾರೆ, ಅವ್ರಿಗೂ ಸಂಸ್ಕೃತ ಮಾತನಾಡುವಾಗ ಇದೆ, ಸರಸ್ವತಿ ಸಮ್ಮಾನ್ ವಿಜೇತರು. ವಿಜೇತರಲ್ಲ ಪಾಪ, ಪುರಸ್ಕೃತರೆ, ಯೋಗ್ಯವಾಗಿ ಬಂದಿದೆ. ನಮ್ಮ ಭೈರಪ್ಪನವರು ಅವರೇ ಹೇಳಿಕೊಂಡ ಹಾಗೆ ಸಂಸ್ಕೃತ ಬರುತ್ತೆ ಅವರಿಗೆ, ಚೆನ್ನಾಗಿ ಬರುತ್ತೆ. ಆದರೆ ಮಾತನಾಡುವಾಗ ಡೌಟ್, ಇದು ವ್ಯಾಕರಣಬದ್ಧವೋ ಅಲ್ವೋ ಅಂತ ಯೋಚನೆ ಮಾಡ್ತಾ ನಿಂತು ಬಿಡ್ತಾರೆ. ಅದರಿಂದಾಗಿ ಅಸಂದಿಗ್ಧಂ, ಸಂದೇಹ ಇರಬಾರದು ಮಾತನಾಡುವಾಗ. ಅವಿಲಂಬಿತಂ ವಿಪರೀತ ನಿಧಾನ ಇರಬಾರದು. ಅವ್ಯಥಂ, ಆಮೇಲೆ ಪ್ರಯೋಗ ಮಾಡುವಾಗ ಅಯ್ಯೋ ಯಾಕಪ್ಪ ಈ ಮಾತು ಪ್ರಯೋಗ ಮಾಡಿದೆ ಅಂತ ಅನ್ನಿಸ್ಬಾರ್ದು. ಹೀಗಿರಬೇಕು. ಇದೆ ಉರಸ್ಥಂ ಕಂಠಗಂ ವಾಕ್ಯಂ ವರ್ತತೆ ಮಧ್ಯಮಸ್ವರಂ. ಆಮೇಲೆ ಆ ಸಂಗೀತದ ಒಂದು ಇಂಪಿದೆ, ಹೃದಯದಿಂದ ಮೂಡಿಬರುವ ವರ್ಣಗಳು, ಗಂಟಲಿನಿಂದೆದ್ದು ಬರುವ ವರ್ಣಗಳು ಮಧ್ಯಮ ಸ್ವರದಲ್ಲಿದೆ. ಸರಿಗಮ ಈ ಸ್ವರ, ನಾಲ್ಕನೆಯ ಸ್ವರ ಆ ಹಾಳತದಲ್ಲಿ ಇದೆ. ಆ ಸ್ವರ ಕೇಳಿದ ಹಾಗಾಗತ್ತೆ. ಸಂಸ್ಕಾರ ಕ್ರಮ ಸಂಪನ್ನಾಂ ಅದ್ಭುತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯಹಾರಿಣೀಂ. ಸಂಸ್ಕಾರ ಕ್ರಮದಿಂದ ಕೂಡಿದೆ, ಅದ್ಭುತವಾಗಿದೆ, ಪದಗಳ ನಡುವೆ ಅನವಶ್ಯಕವಾದ ಎಳೆತ ಇಲ್ಲ, ಅಕ್ಷರಗಳ ಹ್ರಸ್ವದೀರ್ಘಗಳ ವ್ಯತ್ಯಾಸಗಳಿಲ್ಲ. ಇದನ್ನು ಕೇಳ್ತಾ ಇದ್ರೆ ಹೃದಯ ಸಂತುಷ್ಟವಾಗತ್ತೆ. ಅನಯಾ ಚಿತ್ರಯ ವಾಚ ತ್ರಿಸ್ಥಾನ ವ್ಯಂಜನಸ್ಥಯ ಕಸ್ಯ ನಾರಾಧ್ಯತೆ ಚಿತ್ತಂ ಉದ್ಯತಾ ಸೇರರೇರಪಿ. ಇವನ ಮಾತು ಹೇಗಿದೆ ಗೊತ್ತಾ? ಚಿತ್ರಯ ವಾಚ, ವಿಲಕ್ಷಣವಾದ ಪ್ರಕೃತಿ ಪ್ರತ್ಯಯಗಳನ್ನು ಒಳಗೊಂಡಿದೆ. ತ್ರಿಸ್ಥಾನ ವ್ಯಂಜನಸ್ಥಯ, ಮಾತು ನುಗ್ಗಿ ಬರೋದು ಕಂಠದಿಂದ ಹೃದಯದಿಂದ, ಇದು ನಾಭಿಯಿಂದ ಎದ್ದು ಬರಬೇಕು, ಅದು ಪ್ರಾಣ ಅಂತ ಹೇಳ್ತಾರೆ. ಹೃದಯದಿಂದ, ಕಂಠದಿಂದ, ಮೂರ್ಧ ತಲೆಯಿಂದ, ಯಾವ್ಯಾವ ಅಕ್ಷರ ಎಲ್ಲೆಲ್ಲಿಂದ ಬರಬೇಕೋ ಅಲ್ಲಲ್ಲಿಂದಲೇ ಬರ್ತಾ ಇದೆ. ಅನಯಾ ಚಿತ್ರಯ ವಾಚ ತ್ರಿಸ್ಥಾನ ವ್ಯಂಜನಸ್ಥಯ ಕಸ್ಯ ನಾರಾಧ್ಯತೆ ಚಿತ್ತಂ ಉದ್ಯತಾ ಸೇರರೇರಪಿ. ಕತ್ತಿ ಎತ್ತಿ ನಿಂತ ಶತ್ರುವಿಗೂ ಕೂಡ ಹೇ ಇವನ ಮಾತು ಇನ್ನೊಂದು ಸ್ವಲ್ಪ ಕೇಳೋಣ ಅಂತ ಇರಬೇಕು. ಅಷ್ಟು ಚಂದ ಇದೆ ಇವನ ಮಾತು. ಏವಂ ವಿಧೋ ಯಸ್ಯ ದೂತೋ ನ ಭವೇತ್ ಪಾರ್ಥಿವಸ್ಯ ತು ಸಿದ್ಧಂತಿ ಹಿ ಕಥಂ ತಸ್ಯ ಕಾರ್ಯಾಣಾಂ ಗತಯೋ ನಘಾ. ಈ ತರಹದ ದೂತ ಒಬ್ಬನಿಗಿದ್ರೆ ರಾಜನ ಯಾವ ಕೆಲಸ ಸಿದ್ಧವಾಗುವುದಿಲ್ಲ. ಇಷ್ಟು ಚಂದ ಮಾತನಾಡಿದರೆ ಯಾವುದೇ ಭಾಷೆಯ ಆಳ ಅಗಲ ಎತ್ತರ ಬಿತ್ತರಗಳನ್ನು ತಿಳಿದು ಅರ್ಥವನ್ನು ತನಗೆ ದುಡಿಸಿಕೊಳ್ಳುವ ಹಾಗೆ ಇದ್ದರೆ ದೂತನಿಗೆ, ಅಂತಹ ರಾಜನೇ ಭಾಗ್ಯವಂತ. ಆ ತರಹದ ದೂತ ಇರಬೇಕು. ಏವ ಮುಕ್ತಸ್ತು ಸೌಮಿತ್ರಿ ಸುಗ್ರೀವ ಸಚಿವಂ ಕಪಿಂ ಅಭ್ಯಭಾಷತ ವಾಕ್ಯಜ್ಞೋ ವಾಕ್ಯಜ್ಞಂ ಪವನಾತ್ಮಜಂ. ಇಷ್ಟು ನೋಡಿದು ರಾಮಸುಮ್ಮನಾಗೋದ, ಹನುಮಂತನ ಕುರಿತು ಒಂದೇ ಒಂದು ಮಾತಾಡಲಿಲ್ಲ. ಲಕ್ಷ್ಮಣ ಮುಂದುವರೆಸಿದ. ವಿದಿತಾನೌ ಗುಣ ವಿದ್ವನ್ ಸುಗ್ರೀವಸ್ಯ ಮಹಾತ್ಮನಃ ತಮೇವ ಚಾವಾಂ ಮಾರ್ಗಾವಹ ಸುಗ್ರೀವಂ ಪ್ಲವಗೇಶ್ವರಂ. ವಿದ್ವನ್, ಓ ಜ್ಞಾನಿಯೇ ಅಂತಾನೆ ಇವನು, ಬಲ್ಲವನೇ ಲಕ್ಷ್ಮಣ. ಯಾಕೆಂದರೆ ಅವನು ಗುಣವಂತ, ಗುಣವಂತರಿಗೆ ಗುಣ ಗೊತ್ತಾಗತ್ತೆ.
ನೀವು ಒಳ್ಳೆ ನಮ್ಮ ಗುರುಗಳ ಪುಸ್ತಕ ತೆಗೆದುಕೊಡಿ ಓದಿ ಇದನ್ನು ಅಂತ ಗುಣವೊಂದು ಗುಣವೇ ಗೊತ್ತಾಗಲ್ಲ ಹಾಗೆ ವಿದಿತಾನೌ ಗುಣಾವಿದ್ವನ್ ಓ ವಿದ್ವಾಂಸನೇ ನಮಗೆ ಸುಗ್ರೀವನ ಗುಣಗಳು ತಿಳಿದು ಬಂದಿವೆ ಕೇಳಿದ್ದೇವೆ ಅವನನ್ನೇ ಹುಡುಕ್ತಾ ಇದ್ದೇವೆ ತಮೇವ ಚಾವಾಂ ಮಾರ್ಗಾವಹ ಯಥಾ ಬ್ರವೀಷಿ ಹನುಮನ್ ಸುಗ್ರೀವ ವಚನಾದಿಹ ತತ್ತಥಾ ಹಿ ಕರಿಷ್ಯಾವೋ ವಚನ ತವ ಸತ್ತಮ ಹನುಮಂತನೇ ನೀನು ಸುಗ್ರೀವನನ್ನ ಕುರಿತು ಗೆಳೆಯರಾಗಿ ಎಂದೇ ನಾವು ಒಪ್ಪಿದ್ದೇವೆ ಅದಕ್ಕೆ ಅಂದ್ಬಿಟ್ಟ ಒಪ್ಪಿದ್ದೇವೆ ತತ್ತಸ್ಯ ವಾಕ್ಯಂ ನಿಪುಣಂ ನಿಶಮ್ಯ ಪ್ರಹೃಷ್ಟರೂಪ ಪವನಾತ್ಮಜ ಕಪಿಹಿ ಮನಸ್ಸಮಾಧಾಯ ಜಯೋಪಪತ್ತೌ ಸಖ್ಯಂ ತದಾ ಕರ್ತುಮಿಯೇ ಜತಾಭ್ಯಾಂ ಈ ಚಂದದ ಮಾತನ್ನು ಕೇಳಿ ಪ್ರಹೃಷ್ಟ ರೂಪ ಆನಂದದಿಂದ ಕೂಡಿದ ಪವನಾತ್ಮಜ ಗಾಳಿಯ ಮಗ ಮನಸ್ಸಮಾಧಾಯ ಜಯೋಪಪತ್ತೌ ಸುಗ್ರೀವನಿಗೆ ಗೆಲುವಾಗುತ್ತದೆ ಎಂದು ತಿಳಿದು ಸಖ್ಯಂ ತದಾ ಕರ್ತುಮಿಯೇ ಜತಾಭ್ಯಾಂ ಗೆಳೆತನದಲ್ಲಿ ಮುಂದುವರೆದ ಅನ್ನುವಲ್ಲಿಗೆ ಕಿಷ್ಕಿಂಧಾಕಾಂಡೆ ತೃತೀಯ ಸರ್ಗ ತತ ಪ್ರಹೃಷ್ಟೋ ಹನುಮಾನ್ ಕೃತ್ಯವಾನಿತಿ ತದ್ವಚ ಶ್ರುತ್ವಾ ಮಧುರಭಾವಂಚ ಸುಗ್ರೀವಂ ಮನತಾಗತಃ ಹನುಮಂತ ಅಂದುಕೊಂಡ ಕೃತ್ಯವಾನ್ ನಾವು ಸಾಧಿಸಬೇಕಾದದ್ದನ್ನು ಸಾಧಿಸಿಯಾಯಿತು ಅಂತ ಮಾನಸಿಕವಾಗಿ ಸುಗ್ರೀವನನ್ನ ಕುರಿತು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದನಂತೆ ಭಾವ್ಯೋ ರಾಜ್ಯಾಗಮಸ್ತಸ್ಯ ಸುಗ್ರೀವಸ್ಯ ಮಹಾತ್ಮನಃ ಸುಗ್ರೀವನಿಗೆ ರಾಜ್ಯ ಬರಬೇಕು ಯದಯಂ ಕೃತ್ಯವಾನ್ ಪ್ರಾಪ್ತಃ ಕೃತ್ಯಂ ಚೈತದುಪಾಗತಂ ಇವನು ಅಂದುಕೊಂಡ ಕೆಲಸವನ್ನು ಸಾಧಿಸಬೇಕಾದರೆ ನಮ್ಮ ಕೆಲಸ ಆಗಬೇಕು ತತ ಪರಮತಂ ಹೃಷ್ಟೋ ಹನುಮಾನ್ ಪ್ಲವಗೋತ್ತಮ ಪ್ರತ್ಯುವಾಚ ತಥೋ ವಾಕ್ಯಂ ರಾಮಂ ವಾಕ್ಯ ವಿಚಾರದಂ ಈ ರೀತಿಯಾಗಿ ನುಡಿದು ರಾಮನನ್ನ ಕುರಿತು ಹನುಮಂತ ಹೇಳಿದ ಕಿಮರ್ಥಂಚ ವನಂ ಘೋರಂ ಪಂಪಾಕಾನನ ಮಂಡಿತಂ ಆಗತ ಸಾನುಜೋ ದುರ್ಗಂ ನಾನಾ ವ್ಯಾಲ ಮೃಗಾಯುತಂ ತಾವು ಏಕಾಗಿ ಬಂದದ್ದು ತಸ್ಯ ತದ್ವಚನಂ ಶ್ರುತ್ವಾ ಲಕ್ಷ್ಮಣೋ ರಾಮಚೋದಿತಃ ಆಚಚಕ್ಷೆ ಮಹಾತ್ಮಾನಂ ರಾಮಂ ದಶರಥಾತ್ಮಜಂ ಈ ರೀತಿ ಹನುಮಂತನ ಮಾತನ್ನು ಕೇಳಿ ಲಕ್ಷ್ಮಣ ನುಡಿದ ರಾಮ ಇದ್ದಾನೆ ಮಾತಾಡಲಿಲ್ಲ ರಾಧನಾದವನು ಗತ್ತು ಅಲ್ಲೇ ಇರೋದು ವಿಪರೀತ ಹಾ ತೊರೆದಿದ್ದರೆ ಹೆಂಡತಿಗೆ ಈ ಪ್ರೋಟೋಕಾಲ್ ಎಲ್ಲ ಅವನು ಫಾಲೋನೇ ಮಾಡ್ತಾ ಇರಲಿಲ್ಲ ಯಾವ ಒಬ್ಬ ರಾಜ ಹೇಗಿರ್ತಾನೆ ಯಾವ ಪ್ರೋಟೋಕಾಲನ್ನು ಕೂಡ ಅವನು ಮುರಿಲಿಲ್ಲ ದುಃಖದಲ್ಲಿ ಓ ಎಲ್ಲ ಏನೇನೋ ಕಾಣ್ತಾ ಇದೆ ಎಂದವನು ಜಟಾಯುವನ್ನು ನೋಡಿ ರಾಕ್ಷಸ ಅಂತ ಅಂದುಕೊಂಡವನಂತೆ ಅವನನ್ನೇ ಕೊಲ್ಲಿಕ್ಕೆ ಹೋದ್ಬಿಟ್ಟನಂತೆ ಈ ರೀತಿಯೆಲ್ಲ ವಿವಶತೆ ಪರವಶತೆ ಕಾತರ್ಯಗಳಿದ್ದರೆ ಪ್ರೋಟೋಕಾಲ್ ಎಲ್ಲ ಯಾಕೆ ಫಾಲೋ ಮಾಡ್ತಾ ಇದ್ದ ಹೌದಾ ಮೊದಲು ಹೇಳು ಅಂತ ಇದ್ದ ಹೇಳಲಿಲ್ಲ ಹಿಂಗಂದ ಅಷ್ಟೆ ಹೇಳು ಅಂತ ಮಾತಾಡು ಲಕ್ಷ್ಮಣ ನುಡಿದ ನದ್ವೇಷ್ಟ ವಿದ್ಯ ರಾಜ ದಶರಥೋ ನಾಮ ದ್ಯುತಿಮಾನ್ ಧರ್ಮ ವತ್ಸಲ ಚಾತುರ್ವರ್ಣ್ಯಂ ಸ್ವಧರ್ಮೇಣ ನಿತ್ಯಮೇವಾಭಿಪಾಲಯನ್ ದಶರಥನೆಂಬ ದೊರೆ ದ್ಯುತಿಮಾನ್ ಒಳ್ಳೆ ಕಾಂತಿಯುತ ಕೀರ್ತಿಯುತ ಧರ್ಮವತ್ಸಲ ಧರ್ಮವನ್ನು ಕಂಡರೆ ಪ್ರೀತಿ ರಾಜಧರ್ಮದಿಂದ ಚಾತುರ್ವರ್ಣ್ಯವನ್ನು ರಕ್ಷಣೆ ಮಾಡಿದವ ನದ್ವೇಷ್ಟ ವಿದ್ಯತೆ ತಸ್ಯ ಸತು ದ್ವೇಷ್ಟಿನ ಕಂಚನ ಅವನನ್ನು ಯಾರೂ ದ್ವೇಷ ಮಾಡ್ತಾ ಇರಲಿಲ್ಲ ಅವನು ಯಾರನ್ನೂ ದ್ವೇಷ ಮಾಡ್ತಾ ಇರಲಿಲ್ಲ ಸತು ಸರ್ವೇಷು ಭೂತೇಶು ಪಿತಾಮಹ ಇವಾಪರ ಇನ್ನೊಬ್ಬ ಬ್ರಹ್ಮನೋ ಎಂಬಂತೆ ಇದ್ದ ಅವನು
ಅಗ್ನಿಷ್ಟೋಮಾದಿಭಿರಯಜ್ಞೈಹಿ ಇಷ್ಟವಾನ್ ಆಪ್ತದಕ್ಷಿಣೈಹಿ ತಸ್ಯಾಯಂ ಪೂರ್ವಜ ಪುತ್ರೋ ರಾಮೋ ನಾಮಜನೈಶ್ರುತಃ. ಒಳ್ಳೆ ಯಜ್ಞಶೀಲ ಅಂತಹ ದಶರಥನ ಮೊದಲ ಮಗ ರಾಮ. ಶರಣ್ಯ ಸರ್ವಭೂತಾನಾಂ ಪಿತುರ್ನಿರ್ದೇಶಪಾರಗಃ. ಎಲ್ಲ ಜೀವರಿಗೆ ಆಸರೆ ನೀಡಬಲ್ಲವ. ಪಿತುರ್ನಿರ್ದೇಶಪಾರಗಃ, ತಂದೆ ಹೇಳಿದಂತೆ ನಡೆದವ. ಜ್ಯೇಷ್ಠೋ ದಶರಥಸ್ಯಾಯಂ ಪುತ್ರಾಣಾಂ ಗುಣವತ್ತರಃ. ದಶರಥನ ಮಕ್ಕಳಲ್ಲಿಯೇ ಗುಣದಿಂದ ಪೂರ್ಣ. ರಾಜಲಕ್ಷಣ ಸಂಯುಕ್ತಃ ಸಂಯುಕ್ತೋ ರಾಜ್ಯ ಸಂಪದ. ರಾಜಲಕ್ಷಣದಿಂದ ಕೂಡಿದ್ದಾನೆ, ರಾಜ್ಯ ಸಂಪತ್ತೂ ಇವನಿಗಿದೆ. ರಾಜ್ಯಾದ್ಭ್ರಷ್ಟೋ ಮಯಾ ವಸ್ತುಂ ವನೇತಾರ್ಧಮಿಹಾಗತಃ. ದೊರೆತನದಿಂದ ಜಾರಿ ಕಾಡಿನಲ್ಲಿ ವಾಸಿಸಲು ಬಂದ. ಭಾರ್ಯಯಾಚ ಮಹಾಭಾಗ ಸೀತಯಾನುಗತೋ ವಶೀ. ಇವನ ಹೆಂಡತಿ ಸೀತೆ ಇವನನ್ನು ಅನುಸರಿಸಿ ಬಂದಳು. ದಿನಕ್ಷಯೇ ಮಹಾತೇಜಃ ಪ್ರಭಯೇವ ದಿವಾಕರಃ. ಸಂಜೆಯಾಗುತ್ತಿದ್ದಂತೆ ಸೂರ್ಯ ಮುಳುಗಲು ಹೋದಾಗಲೂ ಪ್ರಭೆ ಅವನ ಜೊತೆಗೆ ಹೋಗುವ ಹಾಗೆ ರಾಜ್ಯ ಕ್ಷಯ ಆಯಿತು. ಆಗಲೂ ಅವಳು ಅವನ ಜೊತೆಗೆ ನಿಂದಳು. ಎಷ್ಟು ಚಂದ. ಆದರೆ ಈ ರೂಪಕವನ್ನು ಕವಿಗಳು ಕೂತಿದ್ದಾರೆ, ಅದರಿಂದಾಗಿ ಒಂದು ಕಾವ್ಯ ಆನಂದವರ್ಧನ ಅಂತ ತಗೊಳ್ತಾನೆ. ಅವನು ಹೇಳೋದು, ಅನುರಾಗವತಿ ಸಂಧ್ಯಾ ದಿವಸ ತತ್ಪುರಸ್ಸರ. ರಾಗ ಅಂದರೆ ಕೆಂಪು ಬೆಳಕನ್ನು ರಾಗ ಅಂತ ಕರೀತಾರೆ. ಅನುರಾಗ ಅಂದರೆ ಪ್ರೀತಿ. ಅನುರಾಗವತಿ ಸಂಧ್ಯಾ, ಸಂಧ್ಯೆಯೋ ಅನುರಾಗ ಪ್ರೀತಿಯನ್ನು ಇಟ್ಕೊಂಡಿದೆ. ದಿವಸ ತತ್ಪುರಸ್ಸರ, ಬೆಳಗು ಆ ಸಂಜೆಯ ಹಿಂದೆ ಓಡ್ತಾ ಇದೆ. ಆದರೆ ಇವೆರಡಕ್ಕೂ ಸಂಯೋಗ ಆಗೋದೇ ಇಲ್ಲ. ದೈನಂದಿನ ವಿಪ್ರಲಂಭ ಶೃಂಗಾರ ಇದು ಅಂತ ಆನಂದವರ್ಧನ ಧ್ವನ್ಯಾಲೋಕದಲ್ಲಿ ಹೇಳ್ತಾನೆ. ಎಷ್ಟು ಚಂದ ಅಲ್ವಾ. ವಾಲ್ಮೀಕಿಗಳದ್ದು ಅದಕ್ಕೆ ಪೂರ್ವರೂಪ. ಆದರೆ ಅವರು ನೋಡಿದ್ದು ದಾಂಪತ್ಯದಲ್ಲಿ ನೋಡಿದ್ರು. ರಾಮ ಕಾಡಿಗೆ ಹೋದ, ರಾಜ್ಯ ಕ್ಷಯ ಆಯಿತು, ಆದರೆ ಅವಳು ಬಿಡಲಿಲ್ಲ. ಹಾಗೆ ಸೂರ್ಯ ದಿನಕ್ಷಯೇ, ದಿನ ಕಳೆಯಿತು, ಕತ್ತಲು ಕವಿಯುವಾಗ ಸೂರ್ಯ ಮುಳುಗಲು ಹೋದ, ಆಗ ಅವನ ಕಾಂತಿ ಅವನ ಹಿಂದೆಯೇ ಹೋದ ಹಾಗೆ ಸೀತೆ ಅವನ ಹಿಂದೆಯೇ ಬಂದಳು ಅಂತ ಒಬ್ಬ ಕವಿ ಒಂದೇ ದೃಷ್ಟಿಯನ್ನು ಹೇಗೆ ಒಂದೇ ಇದನ್ನು ಎಷ್ಟು ಪ್ರಬಲವಾದ ರೂಪಕವಾಗಿ ಬಳಸ್ಕೊಳ್ತಾರೆ ಬೇರೆ ಬೇರೆ ವಿಷಯಗಳನ್ನು ಅಂತ ಹೇಳಲಿಕ್ಕೆ ಇದೊಂದಾಯಿತು. ಅಹಮಸ್ಯಾವರೋ ಭ್ರಾತ ಗುಣೈರ್ ದಾಸ್ಯಮುಪಾಗತಃ. ನಾನು ಇವನ, ಇಷ್ಟೆಲ್ಲ ಮಾತಾಡ್ತಾ ಇದ್ದೇನಲ್ಲ, ನಾನು ಯಾರು? ಅಹಮಸ್ಯ ಅವರೋ ಭ್ರಾತ, ಇವನ ತಮ್ಮ, ಆದರೆ ದಾಸ. ಯಾಕೆ? ಕೇವಲ ಅಣ್ಣ ಅನ್ನುವುದಲ್ಲ, ಗುಣೈರ್ ದಾಸ್ಯಮುಪಾಗತಃ. ಇವನ ಗುಣಕ್ಕೆ ಮರುಳಾಗಿ ಕಿಂಕರನಾದೆ. ಕೃತಜ್ಞಸ್ಯ ಬಹುಜ್ಞಸ್ಯ ಲಕ್ಷ್ಮಣೋ ನಾಮ ನಾಮತಃ. ಕೃತಜ್ಞ ಮತ್ತು ಗುಣಜ್ಞ. ಸುಖಾರಹಸ್ಯ ಮಹಾರಹಸ್ಯ ಸರ್ವಭೂತ ಹಿತಾತ್ಮನಃ. ಐಶ್ವರ್ಯೇಣ ವಿಹೀನಸ್ಯ ವನವಾಸೇ ರತಸ್ಯ ಚ ಸುಖಕ್ಕೆ ಅರ್ಹ. ಎಲ್ಲ ಜೀವರಿಗೆ ಹಿತವನ್ನು ಬಯಸುವವ, ಸಂಪತ್ತು ಇಲ್ಲ, ಕಾಡು ಅಂದರೆ ಬಹಳ ಇಷ್ಟ. ರಕ್ಷಸಾಪಹೃತ ಭಾರ್ಯ ರಹಿತೆ ಕಾಮರೂಪಿಣ ತಚ್ಚನ ಜ್ಞಾಯತೆ ರಕ್ಷ ಪತ್ನಿ ಏನಾಸ್ಯವಾಹೃತ. ಯಾರೋ ಒಬ್ಬ ರಾಕ್ಷಸ ಅಪಹರಿಸಿದ್ದಾನೆ ಸೀತೆಯನ್ನು. ತಚ್ಚ ನಜ್ಞಾಯತೆ ರಕ್ಷ, ಆ ರಾಕ್ಷಸ ಯಾರು ಅನ್ನೋದೇ ಗೊತ್ತಿಲ್ಲ ನಮ್ಗೆ, ಇದುವರೆಗೂ ಗೊತ್ತಿಲ್ಲ ಯಾರು ಎತ್ಕೊಂಡು ಹೋಗಿರೋದು, ಏಕಾಗಿ ಅಪಹರಿಸಿದ್ದಾನೆ ಅನ್ನೋದು ಗೊತ್ತಿಲ್ಲ. ಹೀಗೆ ನಾವು ಹುಡ್ಕೊಂಡು ಬರ್ತಾ ಇರುವಾಗ ಧನುರ್ನಾಮದಿತೆ ಪುತ್ರ ಶಾಪಾದ ರಾಕ್ಷಸತಾಂಗತ ಆಖ್ಯಾತಸ್ತೇನ ಸುಗ್ರೀವ ಸಮರ್ಥೋ ವಾನರಾಧಿಪ.
ಧನು ಅಂತ ಒಬ್ಬ ಗಂಧರ್ವ, ಅವನು ಶಾಪದಿಂದ ಕವಂಧ ಅನ್ನುವ ರಾಕ್ಷಸನಾಗಿದ್ದ. ಅವನು ಸುಗ್ರೀವನ ಬಗ್ಗೆ ನುಡಿದ, ಆ ಲೀಡ್ ತೆಗೆದುಕೊಂಡು ಇಲ್ಲಿ ಬಂದಿದ್ದೀವಿ. ಸಜ್ಞಾಶ್ಚತಿ ಮಹಾವೀರ್ಯ ತವ ಭಾರ್ಯಾಪಹಾರಿಣಂ ಏವ ಮುಕ್ತ್ವಾ ಧನು ಸ್ವರ್ಗಂ ಭ್ರಾಜಮಾನೋ ದಿವಂಗತ. ಈ ರೀತಿ ಸುಗ್ರೀವನ ಬಗೆಗೆ ತಿಳಿದು ಸುಗ್ರೀವನಿಂದ ನಮ್ಮ ಹುಡುಕಾಟದಲ್ಲಿ ಸಹಾಯ ಆಗತ್ತೆ ಅಂತ ತಿಳಿದು ಬಂದಿದ್ದೇವೆ. ಏತತ್ತೇ ಸರ್ವಮಾಖ್ಯಾತಂ ಯಥಾತಥ್ಯೇನ ಪೃಚ್ಛತಃ. ನೀನು ಏನು ಕೇಳಿದೆ ಆ ಪ್ರಶ್ನೆಗೆ ಪೂರ್ಣವಾಗಿ ಉತ್ತರ ನೀಡಿದ್ದೇವೆ. ಅಹಂ ಚೈವ ಚ ರಾಮಶ್ಚ ಸುಗ್ರೀವಂ ಚರಣಂ ಗತೌ, ನಮ್ಮಿಬ್ಬರಿಗೂ ಸುಗ್ರೀವನೇ ಗತಿ ಅಂತ ಹೇಳಿದ ಅನ್ನುವ ಒಂದು ಮಾತಿನಲ್ಲಿಗೆ ಘಟ್ಟದಲ್ಲಿಗೆ 17 ಶ್ಲೋಕ ಆಗತ್ತೆ. ಕಿಷ್ಕಿಂಧಾಕಾಂಡ 4ನೇ ಸರ್ಗದಲ್ಲಿ ನಾಳೆ ಇದನ್ನು ಮುಂದುವರಿಸೋಣ. ಕೃಷ್ಣಾರ್ಪಣಮಸ್ತು.